ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಬನ್ನಿ ಹೋಮ್ಗಾರ್ಡ್ಗೆ. ಸೊ ವೀಕ್ಷಕರೇ, ಹೋಮ್ಗಾರ್ಡ್ ಆಗೋಣ ಬನ್ನಿ. ಹೌದು, ಹೋಮ್ಗಾರ್ಡ್ ಈ ವಿಷಯದಲ್ಲಿ ಅಂದ್ರೆ ಹೋಮ್ಗಾರ್ಡ್ ಅಂದ್ರೆ ಏನು, ಯಾಕೆ ಅದರಲ್ಲಿ ಸೇರಬೇಕು, ಅದರಿಂದ ಏನು ಪ್ರಯೋಜನ ಇದೆ, ಎಲ್ಲಿ ನಮ್ಮ ಭವಿಷ್ಯ ರೂಪಗೊಳ್ಳತಾ ಇದೆ, ಅಥವಾ ಇದರಿಂದ ವಿಷಯ ಬಹಳಷ್ಟು ವಿಷಯಗಳು, ಮತ್ತೆ ಹೋಮ್ಗಾರ್ಡ್ ರೂಪಗೊಂಡಿದ್ದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡೆಯತಾ ಇದ್ದೇವೆ. ಸೊ ಚರ್ಚೆ ಮಾಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಮಾಹಿತಿ ಮಾಡ್ಲಿಕ್ಕೆ ನಮ್ಮ ಮೂವರು ಮಹನೀಯರು ನಮ್ಮ ಜೊತೆ ಇದ್ದಾರೆ. ಒಬ್ಬರು ಡಾಕ್ಟರ್ ಮುರಳಿ ಮೋಹನ್ ಚೋಂತಾರು, ಇವರು ಸಮಾಧಿಷ್ಠರು ಅಂತ ಹೇಳ್ತಾರೆ, ಕಮಾಂಡೆಂಟ್, ಹೋಮ್ಗಾರ್ಡ್ನ ಕಮಾಂಡೆಂಟ್ ಆಗಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕಮಾಂಡೆಂಟ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಮತ್ತೊಬ್ಬರಿದ್ದಾರೆ, ಡಾಕ್ಟರ್ ಬಿ ಕೆ ಶಿವಪ್ರಸಾದ್ ರೈ, ಇವರು ಕೆ ಎಮ್ ಸಿಯಲ್ಲಿ ಸರ್ಜನ್ ಆಗಿದ್ದಾರೆ, ಈಗ ಎಕ್ಸ್ ಕಮಾಂಡೆಂಟ್ ಕೂಡ ಹೌದು. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಜೆ ಅಬ್ದುಲ್ ರೌಫ್, ಇವರು ಮಂಗಳೂರು ನಗರದಲ್ಲಿ ಪರಿಚಿತ ಮುಖ ಅಂತ ಹೇಳ್ತಾನೆ. ಸೊ ಇವರು ಹೋಮ್ಗಾರ್ಡ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸರ್ ನೀವು ನಿಯಂತ್ರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಾರೆ. ಸೊ ಇವು ಮೂವರು ಪ್ರಮುಖರತ್ರ ನಾನು ನಿಮಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಮುರಳಿ ಮೋಹನ್ ಚೋಂತಾರು ಹತ್ರ ಕೇಳ್ತಾ ಇರೋದು, ಹೋಮ್ಗಾರ್ಡ್ ಏನಿದು ಪರಿಕಲ್ಪನೆ? ನೋಡಿ, ಹೋಮ್ಗಾರ್ಡ್ ಇಲಾಖೆ ಅನ್ನೋದು ಸರ್ಕಾರಿ ಪ್ರಾಯೋಜಿತವಾದಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ. ನಿಷ್ಕಾಮ ಸೇವೆ ಅಂತ ಹೇಳುವ ಒಂದು ಮೋಟೋ ಧ್ಯೇಯ ಇಟ್ಕೊಂಡು ಸಮಾಜ ಸೇವೆ ಮಾಡಲಿಕ್ಕೆ ಮನಸ್ಸು ಉಳ್ಳಂತಹ ಎಲ್ಲ ದೇಶದ ಯುವಕರು ಯುವತಿಯರು ಈ ಹೋಮ್ಗಾರ್ಡ್ ಇಲಾಖೆಗೆ ಸೇರುವಂಥದ್ದು. ದೇಶಕ್ಕಾಗಿ ಏನಾದರೂ ಮಾಡಬೇಕು, ದೇಶ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಸಾಮಾಜಿಕ ತುಡಿತ ಇರುವಂಥ ಎಲ್ಲರೂ ಸಹ ನಮ್ಮ ಗೃಹ ರಕ್ಷಕ ಇಲಾಖೆಗೆ ಸೇರ್ಬೋದು. ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದು ರೂಲ್ಸ್ಗಳಿದೆ, ಅಂಥವ್ರು ಸೇರಬೇಕು ಅಂತೇಳಿ ಅದನ್ನು ನಾನು ಬ್ರೀಫಾಗಿ ಹೇಳ್ತೇನೆ. 20 ವರ್ಷದಿಂದ 50 ವರ್ಷದವರೆಗೆ ಇರುವಂತಹ ಎಲ್ಲರನ್ನ, ಅವರು ಸರ್ಕಾರಿ ನೌಕರರಾಗಿರ್ಬೋದು, ಕೇಂದ್ರ ಸರ್ಕಾರದ ನೌಕರರಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಕೂಲಿ ಕೆಲಸದವರಾಗಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಯಾವುದೇ ಪ್ರವೃತ್ತಿಯನ್ನು ಹೊಂದಿರುವಂಥ ಎಲ್ಲ ವ್ಯಕ್ತಿಗಳು, ಮಹಿಳೆ ಪುರುಷರು ಖಂಡಿತವಾಗಿ ಸಹ ನಮ್ಮ ಗೃಹ ರಕ್ಷಕ ಇಲಾಖೆಗೆ ಸೇರ್ಬೋದು. ಅವರಿಗೆ ಸಮಾಜಕ್ಕೆ ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅಂತ ಹೇಳೋ ಒಂದು ನಿಷ್ಕಾಮ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಓಕೆ ಬರ್ತೇನೆ ನಿಮ್ಮ ಹತ್ರ. ಸರ್, ಬಿ ಕೆ ಶಿವಪ್ರಸಾದ್ ಅವರು, ನೀವು ಎಕ್ಸ್ ಕಮಾಂಡೆಂಟ್ ಆಗಿದ್ದೀರಿ. ಸೊ ನಿಮ್ಮ ಸೇವೆಯ ಅನುಭವ ಹೇಗೆ ಹೇಳ್ಕೊಳ್ತೀರಿ? ನಾನು 1996 ರಿಂದ 2008 ತನಕ ಕಮಾಂಡೆಂಟ್ ಆಗಿದ್ದೆ. ಸೇವೆಯ ಅನುಭವ ಅಂದರೆ ಎಲ್ಲ ತುಂಬ ಇದೆ. ಕೆಲವು ತುಂಬ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಿದ್ದೇವೆ, ನ್ಯಾಚುರಲ್ ಡಿಸಾಸ್ಟರ್ ಹ್ಯಾಂಡಲ್ ಮಾಡಿದ್ದೇವೆ. ಆಗ ಎನ್ ಡಿ ಆರ್ ಎಫ್ ಇರಲಿಲ್ಲ, ಈಗ ಸಿ ಆರ್ ಪಿ ಎಫ್ ಅಲ್ಲಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಇದೆ. ಆಗ ಎಂತ ಇದ್ರೆ ಸಹ ಲೋಕಲ್ ಅರೇಂಜ್ಮೆಂಟ್ಸ್, ಹೋಮ್ಗಾರ್ಡ್ ದಕ್ಷಿಣ ಕನ್ನಡದ ಫ್ಲಡ್ ರೆಸ್ಕ್ಯೂ ಯೂನಿಟ್ ಅಂದರೆ ಇಡೀ ಜಿಲ್ಲೆಯಲ್ಲಿ ಇದು ರಾಜ್ಯದಲ್ಲಿ ಫೇಮಸ್ ಆಗಿತ್ತು. ಹೊರ ರಾಜ್ಯಗಳಿಂದ ಸಹ ಕರೆ ಬರ್ತಿತ್ತು. ಒಳ್ಳೆ ಟೀಮ್ ವರ್ಕ್ ಇತ್ತು ಮತ್ತು ಕಮ್ಯುನಿಕೇಷನ್ಸ್. ಆಗ ಈ ಮೊಬಿಲೈಸೇಷನ್ ಭಾಳ ಕಷ್ಟ ಇತ್ತು, ಈಗಿನ ಹಾಗೆ ಮೊಬೈಲ್ ಎಲ್ಲ ಇರಲಿಲ್ಲ, ಕಂಪ್ಯೂಟರೈಸೇಷನ್ ಆಗಿರಲಿಲ್ಲ. ಏನಿದ್ರೂ ನಾವು ಮ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಂದ ಪೊಲೀಸ್ ಕಂಟ್ರೋಲ್ ರೂಮಿಂದ ಬೇರೆ ಯೂನಿಟ್ಗಳಿಗೆ ವೈರ್ಲೆಸ್ ಮೆಸೇಜ್ ಕಳಿಸೋದು. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ನವರು ಎಲ್ಲ ಯೂನಿಟ್ ಆಫೀಸರ್ಗೆ ಇನ್ಫಾರ್ಮೇಶನ್ ಕೊಡೋದು. ಇನ್ಫಾರ್ಮ್ ಮಾಡುವಾಗಲೇ ಅರ್ಧ ದಿನ ಅಥವಾ ಇಲ್ಲ, ಬಟ್ ಸರ್ಪ್ರೈಸಿಂಗ್ಲಿ ಬಹಳ ಬೇಗ ಆಗ್ತಿತ್ತು. ಎಂತೆಂತ ಎಮರ್ಜೆನ್ಸಿಸ್ ಫೇಸ್ ಮಾಡಿದ್ದೇವೆ. ಓಕೆ ರೌಬ್ ಭಾಯ್, ನಿಮ್ಮ ಸೇವೆ, ನೀವು ಯಾವ ಎಷ್ಟು ಸಮಯದಿಂದ ಇದರಲ್ಲಿ ಹೋಮ್ಗಾರ್ಡ್ನಲ್ಲಿ ಇದ್ದೀರಿ ಮತ್ತೆ ಹೇಗೆ ಅಂತ? ನಾನು ಕಳೆದ 26 ವರ್ಷದಿಂದ ನಿರಂತರ ಸೈಕಲ್ ಸರ್ವ್ ಮಾಡಿ ನಗರ ಹೃದಯ ಭಾಗದ ಯುನಿಟಿ ಆಸ್ಪತ್ರೆಯಲ್ಲಿ 2 ಆ್ಯಂಬುಲೆನ್ಸ್ ಬರ್ತಾ ಇತ್ತು. ನನಗೆ ಯಾರು ಅಧಿಕಾರಿಗಳು ಗಮನ ಕೊಡಲಿಲ್ಲ. ನನ್ನ ಸ್ವಂತ ಇಚ್ಛೆಯಿಂದ ಯಾವುದೇ ಒಂದು ಹಣವನ್ನು ಪಡೆಯದೆ ತನ್ನ ಸೈಕಲ್ ಬದಿಗಿಟ್ಟು ಒಂದು ರೋಗಿಯನ್ನು ಹೇಗೆ ಅವ್ರ ಜೀವ ರಕ್ಷಣೆ ಮಾಡಬೇಕು ಅಂತ ಅಲ್ಲಿಂದ ನಿಮ್ಮ ಸೇವೆಯನ್ನು ಆರಂಭ ಮಾಡಿದ್ದೀರಿ. 20 ವರ್ಷದ ಸಮಾಜ ಸೇವೆ ಮಾಡಿದ್ದೀನಿ. ಆಗಿನ ಎಸ್ ಸಿ ಪಿ ಸನ್ಮಾನ ಶ್ರೀ ಉದಯನಾಯ್ಕ ಸರ್ ಅವರು ನಮ್ಮ ಜಿಲ್ಲಾ ಕಮಾಂಡ್ ಡಾಕ್ಟರ್ ಶ್ರೀ ಮುರಳಿ ಮೋಹನ್ ಸಿಂತರವ್ರಿಗೆ ಹೇಳಿದ್ರು, ನೀವು ಹೋಮ್ಗಾರ್ಡ್ ಸೇರಿ ಅಂತೇಳಿ. ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಆಗ ನಮ್ಮ ಉಳ್ಳಾಲ ಶಾಸಕರಾದ ಸನ್ಮಾನ್ ಯು ಟಿ ಖಾದರ್ ಅವರು ನಮ್ಮ ಶ್ರೀ ಮೋಹನ್ ಡಾಕ್ಟರ್ ಮುರಳಿ ಮೋಹನ್ ಸಿಂತರ್ ಸರ್ಗೆ ಆಹ್ವಾನ ಮಾಡಿದ್ರು, ನಿಮಗೆ ಸಂಬಳ ಜಾಸ್ತಿ ಮಾಡ್ರಿ. ನಾನು ಸಂಬಳ ಬರೋದಿಲ್ಲ, ನನ್ನ ಜೀವ ಉಳಿವರೆಗೆ ಆ ಜೀವ ಹೇಗೆ ರಕ್ಷಣೆ ಮಾಡಬೇಕು ಅಂತ ನಾನು ಈಗ ಸೇರ್ಕೊಂಡಿದ್ದೀನಿ. ಈಗ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಸೇರಿ 2 ವರ್ಷ ಆಯಿತು. ಓಕೆ, 2 ವರ್ಷದಿಂದ ಸೇವೆ ಮಾಡ್ತಿದ್ದೀರಿ. 23 ವರ್ಷಗಳ ಸಮಾಜ ಸೇವೆಯ ಬಳಿಕ, 26 ವರ್ಷಗಳ ಸಮಾಜ ಸೇವೆಯ ಬಳಿಕ ಅಂದರೆ ನಿಮಗೆ ಹಿರಿಯ ಅಧಿಕಾರಿಗಳು ಶಾಸಕರು ಹೇಳಿದರೂ ಕೂಡ ಕಮಾಂಡೆಂಟ್ಗೆ ಸೇರದೆ ನೀವು ಹಾಗೆ ನಿಮ್ಮ ಸ್ವಯಂ ಸೇವೆ ಅಂತ ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇದ್ರಿ. ಸೊ ನಿಮ್ಮ ಸೇವೆಯನ್ನು ನಾವು ನೆನಪಿಸ್ಕೊಳ್ತೇವೆ. ಅದ್ರ ಜೊತೆಯಲ್ಲಿ ಸರ್, ಅಂದರೆ ಈಗ ನೀವು ವಯಸ್ಸಿನ ನಿರ್ಬಂಧವನ್ನು ಅಂದರೆ 21 ಇಪ್ಪತ್ತರಿಂದ
ಸೇರ್ಬೇಕು ಅಂತ ಹೇಳ್ತಿದ್ರಿ. ಸೊ ಈಗ ಸಾಮಾನ್ಯವಾಗಿ ಯಾವ ವಯಸ್ಸಿನವರು ಇಲ್ಲಿ ಹೆಚ್ಚು ಇರ್ತಾರೆ? ಈಗ ಹೆಚ್ಚಿನ ಈಗ ಕಳೆದ ಒಂದು ವರ್ಷಗಳಲ್ಲಿ ಒಂದು ಎರಡು ವರ್ಷಗಳಲ್ಲಿ ನಾಲ್ಕು ಬಾರಿ ನಾವು ಗೃಹರಕ್ಷಕರನ್ನ ಸೇರ್ಪಡೆಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ದಕ್ಷಿಣ ಕನ್ನಡದಲ್ಲಿ ಈಗ 1000 ಹೋಮ್ ಗಾರ್ಡ್ಸ್ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22000 ಹೋಮ್ ಗಾರ್ಡ್ಸ್ ಇದ್ದಾರೆ, ನಮ್ಮ ದೇಶದಲ್ಲಿ ಸುಮಾರು 6-7 ಲಕ್ಷ ಹೋಮ್ ಗಾರ್ಡ್ಸ್ಗಳು ಇದ್ದಾರೆ. ಅರುಣಾಚಲ ಪ್ರದೇಶ ಮತ್ತು ಕೇರಳ ಬಿಟ್ಟು ಬೇರೆ ಎಲ್ಲ ರಾಜ್ಯಗಳಲ್ಲೂ ಹೋಮ್ ಗಾರ್ಡ್ಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡಿದಾಗ ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು, ಎಲ್ಲ ಹೋಮ್ ಗಾರ್ಡ್ಗೆ ಸೇರಲಿಕ್ಕೆ ಬಂದಂಥ ಎಲ್ಲ ಯುವಕ ಯುವತಿಯರು ಡಿಗ್ರಿ ಆದವರೇ ಇದ್ದಾರೆ. ಮೊದಲೆಲ್ಲ ಈಗ ನಮ್ಮ ಆ್ಯಕ್ಚುಯಲ್ ನಮ್ಮ ಕ್ವಾಲಿಫಿಕೇಶನ್ ಹೋಮ್ ಗಾರ್ಡ್ ಸೇರಬೇಕಾದ್ರೆ 4ನೇ ಕ್ಲಾಸ್ ಪಾಸ್ ಆದರೆ ಸಾಕು ಅಂತಿದೆ. ಆದರೆ ಕಳೆದ 500 ಮಂದಿ ಹೋಮ್ ಗಾರ್ಡ್ ಸೇರಿದವರಲ್ಲಿ ಹೆಚ್ಚಿನವರು ಗ್ರ್ಯಾಜುಯೇಷನ್ ಆಗಿ ಸೇರಿದ್ದಾರೆ. ಅದು ಏನು ತೋರಿಸುತ್ತೆ ಅಂತ ಹೇಳಿದರೆ, ಒಂದು ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಇನ್ನೊಂದು ಈ ಕಲಿತವರಲ್ಲಿ ಸಹ ಖಾಕಿ ಈ ನಮ್ಮ ಖಾಕಿ ಯೂನಿಫಾರ್ಮ್ ಮೇಲೆ ಅವರಿಗೆ ಒಂದು ವಿಶೇಷವಾದಂಥ ವ್ಯಾಮೋಹ ಇದೆ, ಮತ್ತು ಕಲಿತ ಮೇಲೆ ಖಾಕಿ ಯೂನಿಫಾರ್ಮ್ ಹಾಕಿ ಅವರಿಗೆ ಒಂದು ಸೇವೆ ಮಾಡಬೇಕು ಅಂತ ಹೇಳೋ ಒಂದು ತುಡಿತನೂ ಇದೆ ಉದ್ಯಮಂತರಲ್ಲಿ. ನನ್ನಿಂದ ಸಮಾಜಕ್ಕೆ ಏನಾದರೂ ರಿಟರ್ನ್ಸ್ ಕೊಡಬೇಕು ಅಂತ ಹೇಳೋ ಒಂದು ಕಲ್ಪನೆ ಮೂಡಿ ಬರ್ತಾ ಇದೆ. ಅದು ತುಂಬ ಸಂತೋಷದ ವಿಚಾರ. ಈಗ ಸುಮಾರು ಒಂದು 300 ಜನ ಗ್ರ್ಯಾಜುಯೇಟ್ಸ್ ಹೋಮ್ ಗಾರ್ಡ್ ಇಲಾಖೆನಲ್ಲಿ, ಕೇವಲ 4ನೇ ಕ್ಲಾಸ್ ಆದರೂ ಸಹ ಬೇಸಿಕ್ ರಿಕ್ವೈರ್ಮೆಂಟ್ ಗ್ರ್ಯಾಜುಯೇಷನ್ ಆದವರು ನಮ್ಮ ಇಲಾಖೆಯನ್ನು ಸೇರಿ ಈಗ ಸುಶಿಕ್ಷಿತರ ಇಲಾಖೆ ಅಂತ ಹೇಳಿ ನಮ್ಮ ಹೋಮ್ ಗಾರ್ಡ್ ಇಲಾಖೆ ಒಂದು ಕಾಲದಲ್ಲಿ ಇತ್ತು. ಅಂದ್ರೆ ಅಲ್ಲಿ ಕೂಲಿ ವಿದ್ಯಾವಂತರು ಯಾರು ಅಥವಾ ಮುಖ ಕೂಡ ಹಾಕ್ತಾ ಇರಲಿಲ್ಲ, ಕೂಲಿ ಕಾರ್ಮಿಕರು ಅಥವಾ ಕೆಲಸ ಇಲ್ಲದಿದ್ದವರು ಅಲ್ಲಿ ಹೋಗ್ತಾ ಇದ್ರು ಅಂತ. ಇಲ್ಲ, ಈಗ ಹಾಗೇನಿಲ್ಲ, ಕಂಪ್ಯೂಟರ್ ನಾಲೆಜ್ ಇರುವಂತವರು ಈಗ ಸ್ಕಿಲ್ಡ್ ವರ್ಕರ್ಸ್ ಅಂತ ಹೇಳ್ತಾರೆ. ಈಗ ಪ್ಲಂಬರ್ಸ್ ಇರ್ಬೋದು, ಇಲೆಕ್ಟ್ರಿಷಿಯನ್ಸ್ ಇರ್ಬೋದು, ಆರ್ ಡ್ರೈವರ್ಸ್. ಈಗ ಡ್ರೈವಿಂಗ್ ಹೆಚ್ಚಿನ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲೂ ನಮ್ಮ ಡ್ರೈವರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಒಬ್ಬ ಪೊಲೀಸ್ ಆಗಬೇಕಾದ್ರೆ ಅವನಿಗೆ 1 ವರ್ಷಗಳ ಕಾಲ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ಅಷ್ಟು ಟ್ರೈನಿಂಗ್ ಮಾಡಿ ಅವನು ಡ್ರೈವರ್ ಕೆಲಸ ಮಾಡಿದರೆ ಅಥವಾ ಕಂಪ್ಯೂಟರ್ ಕೆಲಸ ಮಾಡಿದರೆ ಇಟ್ ಈಸ್ ಅ ನ್ಯಾಷನಲ್ ವೇಸ್ಟ್ ಆಫ್ ಮ್ಯಾನ್ ಪವರ್. ಹಾಗಿರುವಾಗ ಒಬ್ಬ ಹೋಮ್ ಗಾರ್ಡ್ಸ್ ಅವನು ಒಳ್ಳೆ ಡ್ರೈವರ್ ಆಗಿದ್ದರೆ ಅವನು ಪೊಲೀಸ್ ಇಲಾಖೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡೋದು ಇಟ್ ಈಸ್ ಮೋರ್ ಲಾಜಿಕಲ್. ಈ ನಿಟ್ಟಿನಲ್ಲಿ ಕಳೆದ ಎಸ್ ಪಿ ಅವರು ಬೊರಸೆ ಸಾಯರ್ ಇರುವಾಗ ಹೆಚ್ಚಿನ ಹೋಮ್ ಗಾರ್ಡ್ಗಳನ್ನು ಡ್ರೈವರ್ ಆಗಿ ತಗೊಂಡು ಹೆಚ್ಚು ನುರಿತ ಪೊಲೀಸರನ್ನು ಪೊಲೀಸ್ ಠಾಣೆಗಳಿಗೆ ಕಳಿಸುವ ವ್ಯವಸ್ಥೆ. ಇದರಿಂದ ಸಮಾಜಕ್ಕೂ ಒಂದು ರೀತಿಯ ಒಳ್ಳೆ ಬೆಳವಣಿಗೆ. ಹೋಮ್ ಗಾರ್ಡ್ಸ್ಗಳು ಸ್ಕಿಲ್ಡ್ ವರ್ಕರ್ ಸಿಕ್ಕಿದಾಗ ಹೆಚ್ಚು ಟ್ರೈನ್ ಆದವರನ್ನ ಒಳ್ಳೆ ಅವರ ಕೆಲಸಕ್ಕೆ ಸೇರಿಸಿಕೊಳ್ಳುವ ಒಂದು ವ್ಯವಸ್ಥೆ ಕೆಲಸಕ್ಕೆ ಸೇರಿಸಿ. ಇದು ರಿಕ್ರೂಟ್ಮೆಂಟ್ ಹೇಗೆ ಅಂದ್ರೆ ಅದನ್ನ ಹೇಗೆ ನೇಮಕ ಮಾಡ್ಕೊಳ್ತಾರೆ? ಈಗ ನನಗೆ ಸೇರ್ಬೇಕು ಅಂತ ಮನಸ್ಸು ಬಂದ್ರೆ ನಾನು ಹೋಗಿ ಬಂದು ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕೋದು ಅಥವಾ ನೀವು ನಮ್ಮನ್ನು ಕರೀತೀರೋ? ಅವ್ರು ಹೇಳಿದಾಗ ಅವರು ಮೂರು ಮಹನೀಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀನು ಸೇರು ಅಂತ ಅವನಿಗೆ ಒತ್ತಾಯ ಮಾಡಿದ್ರು ಅವರಿಗೆ, ಆದ್ರೂ ಕೂಡ ಅವ್ರು ಸೇರ್ಲಿಲ್ಲ, ಕೊನೆಗೆ ಬಂದು ನಿಮ್ಮ ಹತ್ರ ಸೇರಿದ್ರು. ಅಂತದೊಂದು ಹೇಗೆ ಪ್ರಕ್ರಿಯೆ ಇದು ಅಂತ ನೋಡಿ. ಇದು ಹೋಮ್ ಗಾರ್ಡ್ ಇಲಾಖೆಗೆ ಸೇರ್ಬೇಕಾದ್ರೆ ಒಂದು ನಮ್ಮ ಗೃಹರಕ್ಷಕ ಇಲಾಖೆ ಆಫೀಸ್ ಮೇರಿ ಹಿಲ್ನಲ್ಲಿ ಒಂದು ಸುಸಜ್ಜಿತವಾದ ಆಫೀಸ್ ಇದೆ. ಅಲ್ಲಿ ಯಾರು ಬಂದರೂ ಕೇಳಿದರೂ ಅಪ್ಲಿಕೇಶನ್ ಫಾರ್ಮ್ ಸಿಗ್ತದೆ. ಅದರಲ್ಲಿ ತಮ್ಮ ಕಾಯಂ ವಿಳಾಸ ಮತ್ತು ಅವರ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕದ ಪ್ರೂಫ್ ಕೊಡಬೇಕಾಗತ್ತೆ, ಅಡ್ರೆಸ್ ಪ್ರೂಫ್ ಕೊಡಬೇಕಾಗತ್ತೆ. ಕೊಟ್ಟು ಭಾವಚಿತ್ರಗಳನ್ನು ಕೊಟ್ಟು ನಮ್ಮ ಅಪ್ಲಿಕೇಶನ್ ಕೊಟ್ಟರೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಅವರಿಗೆ ಅವರ ಮೇಲೆ ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ದೂರು ಇರಬಾರ್ದು. ಸೊ ನಾವು ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಕೊಟ್ಟ ಮೇಲೆ ಅವರ ವಯಸ್ಸು ಅವರ ಅಡ್ರೆಸ್ಸನ್ನು ನಾವು ಖಾತರಿಪಡಿಸಿಕೊಳ್ಳಲಿಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕಳಿಸ್ಕೊಡ್ತೇವೆ. ಅವರ ಮೇಲೆ ಯಾವುದೇ ರೀತಿ ಪೊಲೀಸ್ ಕೇಸ್ ಇಲ್ಲ ಅಂತೇಳಿ ನಮಗೆ ಪ್ರಮಾಣೀಕರಿಸಲಾಗ್ತದೆ. ಪೊಲೀಸ್ ಇಲಾಖೆಯಿಂದ ನಮಗೆ ಲೆಟರ್ ಬರ್ತದೆ, ಇಂಥವರು ಅವರು ಯಾವುದೇ ರೀತಿಯ ಕಾನೂನಿನ ಸಮಸ್ಯೆ ಇಲ್ಲ, ಅವರನ್ನು ತಗೊಳ್ಬೋದು ಅಂತೇಳಿ. ಆಮೇಲೆ ಒಂದು ಸಂದರ್ಶನ ಪ್ರಕ್ರಿಯೆ ಅಂತ ಇರ್ತದೆ. ಅದರಲ್ಲಿ 4 ಜನ ಇರ್ತಾರೆ, ಅದರ ಅಧ್ಯಕ್ಷರು ಜಿಲ್ಲಾಧಿಕಾರಿ, ಈಗ ಅಪರ ಜಿಲ್ಲಾಧಿಕಾರಿ ಅವ್ರನ್ನ ಮಾಡಿದ್ದಾರೆ, ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರು ಇರ್ತಾರೆ, ಮತ್ತು ಸೆಕ್ರೆಟರಿ ಕಮಾಂಡೆಂಟ್ ಆಗಿರ್ತಾರೆ, ಪ್ಲಸ್ DDPI ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳು. ಈ 4 ಜನರು ಈ ಕಮಿಟಿನಲ್ಲಿ ಇರ್ತಾರೆ. ಇಂಟರ್ವ್ಯೂ ಅಂತೇಳಿ ಸಂದರ್ಶನ ಅಂತ ಮಾಡಿ ನಾವು ಅವರನ್ನು ಗೃಹರಕ್ಷಾ ಇಲಾಖೆಗೆ ಸೇರಿಸಿಕೊಳ್ತೇವೆ. ಅಂದರೆ ಇದಕ್ಕೊಂದು ಬೇರೆ ದಿನ ನಿಗದಿ ಮಾಡ್ತೀವಿ? ಹೌದು, ಅವರು ಅಪ್ಲಿಕೇಶನ್ ಬಂದು ಕೊಟ್ಟು ವೆರಿಫಿಕೇಶನ್ ಆಗಿ ಬಂದ ಮೇಲೆ ಒಂದು ದಿವಸ ಅವರನ್ನು ಕರೆದು ಫಾರ್ಮಲ್ ಇಂಟರ್ವ್ಯೂ ಅಂತ ಮಾಡಿ ನಾವು ಅವರಿಗೆ ಸಿ ಫಾರ್ಮ್ ಅಂತ ಹೇಳ್ತೇವೆ. ನಾವು ಅವ್ರನ್ನ ಅಧಿಕೃತವಾಗಿ ನಮ್ಮ ಗೃಹರಕ್ಷಕ ಇಲಾಖೆಗೆ ನಾವು ಸೇರಿಸಿಕೊಳ್ಳುವಂಥದ್ದು. ಓಕೆ ಸರ್, ಇದು ಹರಿಪ್ರಸಾದ್ ಅವರೇ. ಶಿವಪ್ರಸಾದ್, ನೀವು ಅಂದ್ರೆ ಇವರ ನೇಮಕಾತಿ ಪ್ರಕ್ರಿಯೆ ಈಗ ಏನು ನಡೀತಾ, ಅದಕ್ಕೂ ಮತ್ತು ಹಿಂದೆ ಆಗುವ ನೇಮಕಾತಿ ಪ್ರಕ್ರಿಯೆಗಳು ಇದೇ ನಮೂನೆ ಆಗ ಸಹ ಎಲ್ಲ ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, ಪ್ರೊಫೆಷನಲ್ಸ್ ಎಲ್ಲ ಇದ್ರು. ಹಳ್ಳಿದ್ದು ಯೂನಿಟ್ಗಳು ಇತ್ತು. ನಮ್ಮ ಬೆಳ್ಳಾರೆ ಮತ್ತು ಕಡಬ ಯೂನಿಟ್ ಭಾಳ ಫೇಮಸ್ ಇತ್ತಾಗ, ಸ್ಟ್ರೈಕಿಂಗ್ ಯೂನಿಟ್. ಎಂಥ ಲಾ ಆ್ಯಂಡ್ ಆರ್ಡರ್ ಇದ್ರೆ ಸಹ, ಪ್ರಾಬ್ಲಮ್ ಇದ್ರೆ ಸಹ ಅವರನ್ನು ಕರೆದ್ರೆ ಅವ್ರಿಗೆ ಟ್ರೈನಿಂಗ್, ಲಾಠಿ ಟ್ರೈನಿಂಗ್, ಮೇನ್ ಟ್ರೈನಿಂಗ್, ರಿಕ್ವಿಸಿಷನ್ ಎಲ್ಲ ಕಡೆಯಿಂದ ಬರ್ತಾ ಇತ್ತು. ಇಂಥದೇ ಯೂನಿಟ್ ಒಂದು KGF ಅಲ್ಲಿತ್ತು, ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ.
ಜಸ್ಟ್ ಫಾರ್ ಲಾ ಅಂಡ್ ಆರ್ಡರ್ ಪರ್ಪಸ್ ವೆರಿ ಫೇಮಸ್ ಯೂನಿಟ್ಸ್ ಈಗ ಏನಾಗಿದೆ ಗೊತ್ತಿಲ್ಲ ನನಗೆ ಇಲ್ಲಿದ್ದು ಅಲ್ಲಿದ್ದು ಎಲ್ಲ ರೂರಲ್ ಬಾಯ್ಸ್ ಹಳ್ಳಿ ಅವ್ರದ್ದು ಇದು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಅವರು ಅವರಿಗೆ ಹೆಚ್ಚು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇಲ್ಲ ಮೇನ್ಲಿ ಲಾ ಅಂಡ್ ಆರ್ಡರ್ ಸ್ಟ್ರೈಕಿಂಗ್ ಫೋರ್ಸ್ ಅಂತ ಮೇಜರ್ ಗಲಾಟೆ ಇದ್ದಾಗ ಅವರನ್ನು ನೋಡಿದ್ರೇ ಸಾಧಾರಣ ಕ್ರೌಡ್ ಮೆಲ್ಟ್ ಆಗ್ತಿತ್ತು ಹಾಗೆ ಸೊ ಅಂದರೆ ಈಗ ಮೊದಲು ಇದಕ್ಕೆ ಹೋಮ್ ಗಾರ್ಡ್ಗೆ ಸೇರಿಸೋದು ನೀವು ಅಂದರೆ ರೂರಲ್ ಏರಿಯಾದಿಂದ ಹೆಚ್ಚು ಜನ ಸೇರ್ತಾ ಇದ್ರು ಅಥವಾ ಇಲ್ಲ ಅದು ಅರ್ಬನ್ ಹೋಮ್ ಗಾರ್ಡ್ಸ್ ಮತ್ತು ರೂರಲ್ ಹೋಮ್ ಗಾರ್ಡ್ಸ್ ಅಂತ ಇರ್ತದೆ ಅದು ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇರ್ತದೆ ಇದು ಸ್ಟೇಟ್ ಲೆವೆಲ್ ಡಿ ಜಿ ಪಿ ಹೆಡ್ಸ್ ಆರ್ಗನೈಸೇಷನ್ ಸೊ ಹಿ ಹ್ಯಾಸ್ ದ ಪವರ್ ಟು ಸ್ಯಾಂಕ್ಷನ್ ಅದು ಏನು ನಮಗೆ ಸ್ಯಾಂಕ್ಷನ್ ಬಂದಿರ್ತದೆ ಅದನ್ನು ನಾವು ಫಿಲ್ ಮಾಡ್ತೇವೆ ಸಿಕ್ಕಿದಾಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅದು ಒಂದೊಂದು ಯೂನಿಟಿಗೆ ಎಷ್ಟಿಷ್ಟು ಸ್ಟ್ರೆಂತ್ ಅಲಾಟ್ ಆಗಿರ್ತದೆ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ ಅದು ಯಾವ ರೀತಿ ಸ್ಟ್ರೆಂತ್ ಅಂದರೆ ಇಷ್ಟಿಷ್ಟು ಯೂನಿಟ್ ಅಂತ ಯಾವ ರೀತಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ನಾನು ಸ್ಟಾರ್ಟ್ ಮಾಡೋ ಉಡುಪಿ ಸಹ ನನ್ನ ಜುರಿಸ್ಟ್ರಿಕ್ಷನಲ್ಲಿ ಇತ್ತು ಸಾಧಾರಣ ಒಂದು 30 ಅಂದಾಜಲ್ಲಿ ಒಂದು 30 ಬೈಂದೂರಿಂದ ಹಿಡಿದು ಸುಳ್ಯ ತನಕ ಒಂದು ಸಾಧಾರಣ 30 ಯೂನಿಟ್ಗಳಿತ್ತು ಆಮೇಲೆ ಡಿಸ್ಟ್ರಿಕ್ಟ್ ಬೇರೆ ಆದ ಮೇಲೆ ದಕ್ಷಿಣ ಕನ್ನಡದಲ್ಲಿ 14-15 ಏನೋ ಇತ್ತು ಹಾಗೆ ಮೇನ್ ಸಿಟಿ ಯೂನಿಟ್ ಅಂದರೆ ಮ್ಯಾಂಗ್ಳೂರು ಸಿಟಿ ಮತ್ತು ಪಣಂಬೂರು ಇತ್ತು ಮತ್ತು ಮೂಲ್ಕಿ ಆಮೇಲೆ ಉಳಿದದ್ದೆಲ್ಲ ತಾಲೂಕು ಯೂನಿಟ್ ಮತ್ತು ಸಬ್ ಯೂನಿಟ್ಸ್ ಈ ಕಡಬ ಬೆಳ್ಳಾರೆ ಅದೆಲ್ಲ ಸಬ್ ಯೂನಿಟ್ಸ್ ಆಗ್ತದೆ ಅಂದ್ರೆ ಪ್ರಮುಖ ಏರಿಯಾಗಳನ್ನು ನೋಡಿಕೊಂಡು ಅದನ್ನ ಯೂನಿಟ್ಗಳನ್ನು ಯೂನಿಟ್ ಅಂದ್ರೆ ತಾಲೂಕಿಗೆ ಒಂದು ಯೂನಿಟ್ ಅಂತ ಸೊ ಈ ಯೂನಿಟ್ಗಳನ್ನು ಹೇಗೆ ನಿರ್ಧರಿಸ್ತಾರೆ ಮತ್ತು ಯೂನಿಟ್ಗಳಲ್ಲಿ ಎಷ್ಟು ಜನ ಹೋಮ್ ಗಾರ್ಡ್ಗಳಿರ್ತಾರೆ ಮತ್ತು ಇವರು ನೇಮಕ ಆದ ಬಳಿಕ ಇವರ ಸ್ಥಿತಿಗತಿ ಏನು ಅಂದರೆ ಇವರಿಗೆ ಯಾವ ರೀತಿ ಕೆಲಸ ಮಾಡಿಸ್ಕೊಳ್ಳಾಗ್ತದೆ ಅಥವಾ ಸಂಬಳವನ್ನು ಕೊಡೋ ಪ್ರಕ್ರಿಯೆ ಏನಾದರೂ ಇದೆಯಾ ಅದು ಕೊಟ್ಟರೆ ಎಷ್ಟು ಕೊಡ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಸಣ್ಣ ವಿರಾಮ ಸೊ ವೀಕ್ಷಕರೇ ನಾವು ಮಾತಾಡ್ತಿದ್ದೇವೆ ಬನ್ನಿ ಹೋಮ್ ಗಾರ್ಡ್ಗೆ ಹೌದು ಹೋಮ್ ಗಾರ್ಡ್ಗೆ ಬನ್ನಿ ಅನ್ನುವ ದಿಸೆಯಲ್ಲಿ ನಾವು ಕರೆಯುವ ದಿಸೆಯಲ್ಲಿ ನಮ್ಮ ಮುರಳಿ ಮೋಹನ್ ಚೌಧರ್ ಅವರು ಆವಾಗ ಹೇಳ್ತಾ ಇದ್ರು ದೇಶ ದೇಶಪ್ರೇಮ ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಮನಸ್ಥಿತಿ ಇದ್ದವರು ಅದರಲ್ಲಿ ಸೇರ್ತಾರೆ ಸೇರಬೇಕು ಎನ್ನುವಂಥ ಆದರೆ ಅಷ್ಟೇ ಮಾಡಿದರೆ ಸಾಕ ನಮ್ಮ ಹೊಟ್ಟೆ ಒರೆಯವರು ಯಾರು ಅನ್ನೋ ಪ್ರಶ್ನೆ ಬರ್ತದೆ ಸೊ ಅದಕ್ಕೆ ಏನು ಹೇಳ್ತೀರಿ ಸರ್ ನೋಡಿ ಹೋಮ್ ಗಾರ್ಡ್ ಇಲಾಖೆಯಲ್ಲಿ ಒಂದು ಗೌರವಧನ ಅಂತ ನಾವು ಕೊಡ್ತೇವೆ ಸರ್ಕಾರ ಕೊಡುವಂಥದ್ದು ಸಂಬಳ ಅಂತೇಳಿ ನಾವು ಅದನ್ನು ಖಂಡಿತವಾಗಿ ಹೇಳೋಕ್ಕಾಗಲ್ಲ ಆನರೇರಿಯಂ ಅಂತ ಹೇಳ್ತೇವೆ ಸೊ ಒಂದು ಗೃಹರಕ್ಷಕರಿಗೆ ಈಗ ಬೆಂಗಳೂರು ಹೊರತುಪಡಿಸಿ 325 ರೂಪಾಯಿ ದಿನ ಒಂದಕ್ಕೆ ಗೌರವಧನ ಅಂತ ನೀಡ್ತಾರೆ ಬೆಂಗಳೂರಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರೋ ಕಾರಣ 400 ರೂಪೀಸ್ ಕೊಡ್ತಾ ಇದ್ದಾರೆ ದಿನ ಒಂದಕ್ಕೆ ಒಂದು ದಿನದಲ್ಲಿ ಅವರಿಗೆ 8 ಗಂಟೆಗಳ ಕಾಲ ಡ್ಯೂಟಿ ಮಾಡಬೇಕು ಅಂತೇಳಿ ಕನಿಷ್ಠ 8 ಗಂಟೆಗಳ ಕಾಲ ಮ್ಯಾಕ್ಸಿಮಮ್ 8 ಗಂಟೆಗಳ ಕಾಲ ಕೆಲಸ ಮಾಡಬಹುದು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಪೊಲೀಸ್ ಇಲಾಖೆಗೆ ಕೈ ಜೋಡಿಸ್ಕೊಂಡು ಅದು ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಸಾರಿಗೆ ವ್ಯವಸ್ಥೆ ಇರ್ಬೋದು ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು ಪೊಲೀಸ್ ಅಲ್ಲದೆ ಬೇರೆ ಎಲ್ಲ ಹಲವಾರು ಇಲಾಖೆಗಳಲ್ಲಿ ನಮ್ಮದು ಮೈನ್ಸ್ ಇರ್ಬೋದು ಗಣಿ ಇಲಾಖೆ ಇರ್ಬೋದು ಅಥವಾ ಅಬಕಾರಿ ಇಲಾಖೆ ಇರ್ಬೋದು ರೈಲ್ವೆ ಪೊಲೀಸ್ ಇರ್ಬೋದು ಎಲ್ಲ ಇಲಾಖೆಗಳಲ್ಲೂ ಎಲ್ಲೆಲ್ಲಿ ಮ್ಯಾನ್ ಪವರ್ನ ಅಗತ್ಯ ಇದೆ ಅಲ್ಲಿ ಪೊಲೀಸ್ ಇಲಾಖೆ ಅಥವಾ ಇನ್ನು ಬಂದೋಬಸ್ತ್ ಕರ್ತವ್ಯಗಳು ಯಾವುದಾದ್ರು ಸಾರ್ವಜನಿಕ ಸಮಾರಂಭ ಇರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಅಥವಾ ಏನಾದರೂ ರ್ಯಾಲಿಗಳು ನಡೆಯುವಂಥದ್ದು ಪ್ರೊಟೆಸ್ಟ್ ನಡೆಯುವಂಥದ್ದು ಅಥವಾ ಈಗ ತಾನೇ ಸರ್ ಹೇಳಿದಾಗೆ ನ್ಯಾಚುರಲ್ ಕಲಾಮಿಟೀಸ್ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳು ಏನೇನು ಆದಾಗ ಏರ್ ಬ್ಲಾಸ್ ತಮ್ಗೆ ಗೊತ್ತಿರ್ಬೋದು ಮಂಗಳೂರಿನಲ್ಲಿ ಬಹುಶಃ ಒಂದು ಆಕ್ಸಿಡೆಂಟ್ ಆಗಿತ್ತು ನೋಡಿ ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆ ಟೈಮ್ನಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿ ಯಾವುದೇ ಸುನಾಮಿ ಇರ್ಬೋದು ಯಾವುದೇ ರೀತಿಯ ಒಂದು ಫ್ಲಡ್ ಆದಾಗ ವಿಪರೀತ ಮಳೆ ಬಂದು ತೊಂದರೆ ಆದಾಗ ನಮ್ಮ ಹೋಮ್ ಗಾರ್ಡ್ಸ್ಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ಸೂಚನೆ ಕಳಿಸುತ್ತೆ ನಮಗೆ ಇಂತಿಷ್ಟು ಹೋಮ್ ಗಾರ್ಡ್ಗಳನ್ನು ಕಳಿಸಿ ಸೊ ಅವರ ಸೇವೆಯನ್ನು ನಾವು ಬಳಸ್ಕೊಳ್ತೇವೆ ಅಂಥೇಳಿ ಸೊ ಮಾಬ್ ಗಲಾಟೆ ಆದಾಗ ಮಾಬ್ ಕಂಟ್ರೋಲ್ ಮಾಸ್ ಕಂಟ್ರೋಲ್ ಮಾಡಲಿಕ್ಕೂ ನಮ್ಮ ಹೋಮ್ ಗಾರ್ಡ್ಗಳನ್ನು ಯಾಕೆಂದರೆ ನಾವು ಖಾಕಿ ಯೂನಿಫಾರ್ಮ್ನಲ್ಲಿ ಇರ್ತೀವಿ ಖಾಕಿ ಅಂದ ಕೂಡಲೇ ಜನ ಸ್ವಲ್ಪ ಖಾಕಿಗೆ ಒಂದು ಸ್ವಲ್ಪ ಭಯ ತೋರಿಸ್ತಾರೆ ಅಂತ ಸೊ ಹೋಮ್ ಗಾರ್ಡ್ ಇಲಾಖೆ ಖಂಡಿತವಾಗಿ ಸಹ ಒಂದು ವ್ಯವಸ್ಥಿತವಾದಂಥ ಇದು ಹೋಮ್ ಗಾರ್ಡ್ ಇಲಾಖೆಯ ಬಗ್ಗೆ ಒಂದು ಮಾತು ಹೇಳ್ತೇನೆ ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಹಿಟ್ಲರ್ನ ಕಾಲದಲ್ಲಿ ಇದರ ಮೂಲ ಒರಿಜಿನ್ ನಾಜಿ ಸೈನ್ಯಗಳು ಅಟ್ಯಾಕ್ ಮಾಡ್ತಾ ಇರುವಾಗ ಮಿಲಿಟರಿ ಮತ್ತು ಪೊಲೀಸ್ ಶಾರ್ಟೇಜ್ ಆದಾಗ ಲೋಕಲ್ ಡಿಫೆನ್ಸ್ ವಾಲಂಟಿಯರ್ ಅಂತ ಹೇಳಿ ಒಂದು ಶುರು ಮಾಡಿದರು ಸ್ಥಳೀಯ ರಕ್ಷಣಾ ಕಾರ್ಯಕರ್ತರ ಪಡೆ ಅಂತೇಳಿ ಅದೇ ಮುಂದೆ ಬಾಂಬೆ ಸ್ಟೇಟ್ನಲ್ಲಿ 1946ನಲ್ಲಿ ಹೋಮ್ ಗಾರ್ಡ್ಸ್ ಅಂತೇಳಿ ಅದನ್ನು ಮಾಡಿದರು ಗೃಹರಕ್ಷಕರು ಅಂತೇಳಿ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಇದಕ್ಕೆ ಅಧಿಕೃತವಾಗಿ ಹೋಮ್ ಗಾರ್ಡ್ಸ್ ಅಂತ ಹೇಳಿ ಅವರಿಗೆ ಖಾಕಿ ಯೂನಿಫಾರ್ಮನ್ನು 1962ನಲ್ಲಿ
ಕಾಕಿ ಯೂನಿಫಾರ್ಮ್ ಅನ್ನು ನೀಡಿದರು ಡಿಸೆಂಬರ್ 6 ಕ್ಕೆ ಅದು ಪಾರ್ಲಿಮೆಂಟ್ ನಲ್ಲಿ ಇದು ಮಾಡಿದರು ಆದ ಕಾರಣ ನಾವು ಡಿಸೆಂಬರ್ 6 ನಲ್ಲಿ 6 ಅನ್ನು ನಾವು ಹೋಮ್ ಗಾರ್ಡ್ಸ್ ದಿನ ಗೃಹ ರಕ್ಷಕರ ದಿನ ಅಂತ ಹೇಳಿ ಸಹ ನಾವು ಆಚರಿಸುತ್ತೇವೆ ಸೋ ಹೀಗೆ ಒಂದು ಕಾಕಿ ಹಾಕಿದಂತ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳೋ ಒಂದು ಸಾಮಾಜಿಕ ಪರಿಕಲ್ಪನೆಯೊಂದಿಗೆ ಗೌರವದನ್ನ ನೀಡಿ ಎಲ್ಲರನ್ನ ಒಂದು ಸೇರಿಸಿಕೊಂಡು ಸಮಾಜಕ್ಕಾಗಿ ಏನಾದರೂ ಮಾಡು ಅಂತ ಹೇಳಿ ಈಗ ರೌಫ್ನ ಅಂತವರು ಬಹುಶಃ ಒಳ್ಳೆ ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಳೆದ 2 ವರ್ಷಗಳಿಂದ ಟ್ರಾಫಿಕ್ ನಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಕಲ್ಚರ್ ಹೆಂಗಿದೆ ಅಂದ್ರೆ ನಾವು ಸೀಟ್ ಬೆಲ್ಟ್ ಹಾಕೋದು ಪೊಲೀಸರಿಗಾಗಿ ಹೆಲ್ಮೆಟ್ ಹಾಕೋದು ಪೊಲೀಸರಿಗಾಗಿ ಮತ್ತೆ ಪೊಲೀಸ್ ಬಂದ ಕೂಡಲೇ ನಾವು ಹೆಲ್ಮೆಟ್ ಹಾಕ್ತೀವಿ ಇಲ್ಲ ಅಂದ್ರೆ ಕೈನಲ್ಲಿ ಇರುತ್ತೆ ಸಿಗ್ನಲ್ ನಾವು ಅಂದ್ರೆ ಸಿಗ್ನಲ್ ಜಂಪ್ ಮಾಡೋದು ಪೊಲೀಸ್ ಇಲ್ಲ ಅಂದ್ರೆ ನಾವು ಜಂಪ್ ಮಾಡ್ತೀವಿ ಪೊಲೀಸ್ ಇದ್ದರೆ ಮಾತ್ರ ನಾವು ಜಂಪ್ ಮಾಡೋದು ನಮಗಾಗಿ ನಾವು ಏನು ಮಾಡೋದು ಕಾನೂನು ರಕ್ಷಣೆ ಕಾನೂನು ಎಲ್ಲೆಲ್ಲಿ ಮುರಿಲಿಕ್ಕೆ ಆಗ್ತದೆ ಪೊಲೀಸರು ಇದ್ರೆ ಮಾತ್ರ ನಾವು ಕಾಕಿ ಕಂಡ್ರೆ ಮಾತ್ರ ನಾವು ಭಯಪಡೋದು ಹಾಗೆ ಆಗಿದೆ ಈಗ ಚೇಂಜ್ ಆಗ್ತಾ ಇದೆ ನಮ್ಮ ಕಲ್ಚರ್ ಹೇಗಿರಬೇಕು ಅಂದ್ರೆ ಹಿರಿಯರು ಹೇಳ್ತಾರೆ ಯಾರು ನಮ್ಮನ್ನ ಗಮನಿಸದೆ ಇದ್ದಾಗ ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅದು ನಮ್ಮ ಕಲ್ಚರ್ ಆಗಬೇಕು ಬಹುಶಃ ಅನ್ಫೋರ್ಚುನೇಟ್ಲಿ ನಾವು ಬೇರೆವರಿಗಾಗಿ ಎಲ್ಲವನ್ನ ಮಾಡೋದು ಅಂತ ಹೇಳಿ ಆಗಿದೆ ಸೋ ಇಂಟರ್ನೆಟ್ನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಂಗಳೂರಿನಲ್ಲಿ ಈಗ ಟ್ರಾಫಿಕ್ ಸಮಸ್ಯೆ ತುಂಬಾ ಮಂಗಳೂರಿನಲ್ಲಿ ಈಗ ಸಾಯಂಕಾಲ ಹೊತ್ತು ಕನಿಷ್ಠ ನೀವು ರೋಡಿಗೆ ಬಂದ್ರೆ ಅರ್ಧ ಗಂಟೆ ರೋಡಲ್ಲೇ ಇರಬೇಕಾಗುತ್ತೆ ಅಷ್ಟು ಟ್ರಾಫಿಕ್ ಇದೆ ಹಾಗಿರುವಾಗ 2 ವರ್ಷಗಳಿಂದ ರೌಫ್ ಅವರು ನಮ್ಮ ಹೋಮ್ ಗಾರ್ಡ್ ಅವರು ಹೋಮ್ ಗಾರ್ಡ್ ಅಂತ ಹೇಳಲಿಕ್ಕೆ ನಮಗೆ ಒಂದು ಹೆಮ್ಮೆ ಆಗ್ತಾ ಇದೆ ಬಹಳ ಸುಂದರವಾಗಿ ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರು ಅವರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೇವೆ ಅವರು ಕಮಾಂಡ್ ಮಾಡುವ ಶೈಲಿ ಅಂದ್ರೆ ಯಾವುದೇ ಪೊಲೀಸ್ಗಿಂತ ಕಡಿಮೆ ಏನು ಮಾಡೋ ಇದು ಮಾಡೋದಿಲ್ಲ ಅವರು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಹೌದು ಅಂದ್ರೆ ಹೌದು ಎರಡೇ ಅಲ್ಲಿ ಇರೋದು ಆಪ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಕಮಾಂಡ್ ಮಾಡ್ತಾರೆ ಓಕೆ ಅವರಂತವರು ಇನ್ನಷ್ಟು ಜನ ನಮ್ಮ ಹೋಮ್ ಗಾರ್ಡ್ ಇಲಾಖೆಗೆ ಸೇರಿದ್ರೆ ಬಹುಶಃ ಮಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಶಿವಪ್ರಸಾದ್ ಅವರೇ ಈಗ ನಾವು ಇವರು ಹೇಳ್ತಾ ಇರೋದು ಈಗ ಮಂಗಳೂರು ಈ ಹೋಮ್ ಗಾರ್ಡ್ಸ್ ಕೇವಲ ಪೊಲೀಸ್ಗೆ ಪೊಲೀಸರ ಅಥವಾ ಇದಕ್ಕೆ ಸಂಬಂಧಪಟ್ಟಿಗೆ ಮಾತ್ರ ಬಳಕೆ ಆಗ್ತಾ ಇದ್ದಾರೆ ಅಥವಾ ಬೇರೆ ವಿಷಯದಲ್ಲಿ ಹೇಗೆ ಇಲ್ಲದೆ ಒಂದು ಅವರಿಗೆ ಹೇಳಿದ್ರು ಪೊಲೀಸ್ ಅಧಿಕಾರಿ ಅದೆಲ್ಲ ಬೇರೆ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ನೊಂದು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಜಿಲ್ಲಾಧಿಕಾರಿ ಅಂಡರ್ ಬರ್ತದೆ ಅದು ರಿಕ್ವಿಸಿಷನ್ ಆಫೀಸರ್ ಜಿಲ್ಲಾಧಿಕಾರಿ ಮತ್ತೆ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಹೋಮ್ ಗಾರ್ಡ್ ಈಸ್ ಎ ರೋಲ್ ಮಾಡೆಲ್ ಫಾರ್ ಇಸ್ ಲೊಕ್ಯಾಲಿಟಿ ಸೊ ಅಲ್ಲಿದ್ದು ಅವರು ಎಲ್ಲಿ ಇರ್ತಾರೆ ಅಲ್ಲ ಕೆಲಸ ಮಾಡೋ ಜಾಗ ಅಲ್ಲಿ ಅವರು ಸುತ್ತಮುತ್ತ ಇದ್ದವರನ್ನು ಸ್ವಲ್ಪ ಡಿಸಿಪ್ಲಿನ್ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಮತ್ತೆ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ ಅವರಿಗೆಲ್ಲ ಕೆಲವು ಈ ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್ ಸಹ ಕೊಟ್ಟಿದ್ದಾರೆ ಯಾರು ಟ್ರೈನ್ ಆದ ಹೋಮ್ ಗಾರ್ಡ್ಸ್ ಹೆಚ್ಚಿನ ಹೋಮ್ ಗಾರ್ಡ್ಗಳು ಒಂದು ಬ್ಯಾಂಗ್ಳೂರಲ್ಲಿ ಆಗಲಿ ಇಲ್ಲ ನಾಗ್ಪುರಲ್ಲಿ ಆಗಲಿ ಟ್ರೈನಿಂಗ್ ಆಗಿರ್ತದೆ ಅವರಿಗೆ ರೆಸ್ಕ್ಯೂ ಆಪರೇಷನ್ ಆಗಲಿ ಸಿವಿಲ್ ಡಿಫೆನ್ಸ್ ಫಸ್ಟ್ ಏಡ್ ಅದನ್ನೆಲ್ಲ ಎಷ್ಟೋ ಶಾಲೆ ಮಕ್ಕಳಿಗೆ ಸ್ವಯಂ ಪ್ರೇರಿತವಾಗಿ ವಿದೌಟ್ ದಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡ್ತಾರೆ ಅವರು ಅವರ ಟ್ರೈನಿಂಗ್ ಅನ್ನು ಪ್ರೊಪಗೇಟ್ ಮಾಡ್ತಾರೆ ಅಲ್ಲ ನಾನು ಅಂದ್ರೆ ಈ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಸುರಕ್ಷಣೆಗೆ ಅಂದ್ರೆ ಕಕ್ಕಿ ಹಾಕಿದ್ದಾರೆ ಅದು ಅದಕ್ಕೆ ಮಾತ್ರ ಅಂತ ಈಗ ಹೋಮ್ ಗಾರ್ಡ್ ಸೇರುವವನು ಈಗ ನಾನು ಸೇರಬೇಕು ನನಗೆ ಅದು ಇಷ್ಟ ಇಲ್ಲ ಅದು ಹೊರತಾದ ಬೇರೆ ಕೆಲಸಗಳು ಅಂದ್ರೆ ನೀವು ಹೇಳ್ತಾ ಇರೋದೆಲ್ಲವೂ ರಸ್ತೆಯಲ್ಲಿ ನಿಂತ್ಕೊಂಡು ಮಾಡಬೇಕಾದ ಅನಿವಾರ್ಯ ಕೆಲಸಗಳಾಗಿರ್ತವೆ ಅದರ ಹೊರತಾದ ಕೆಲಸಗಳು ಬೇರೆ ಬೇರೆ ಇಲ್ಲ ಎಲ್ಲ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಅದೇ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಈಗ ಕ್ಲರಿಕಲ್ ವರ್ಕ್ ಗಳು ಇರ್ತವೆ ಅಥವಾ ಬೇರೆ ಯಾವುದೋ ವರ್ಕ್ ಗಳು ಒಳಗೆ ಕೂತು ಮಾಡುವಂತ ಬೇರೆ ಕೆಲಸಗಳು ಇರ್ತವೆ ಅಂತ ಕೆಲಸಗಳಿಗೆ ಅಥವಾ ಈಗ ಕಂಪ್ಯೂಟರ್ ಯುಗದಲ್ಲಿ ಅವರಿಗೆ ಕಂಪ್ಯೂಟರ್ ನಾಲೆಜ್ ಇದೆ ಅಥವಾ ತಾಂತ್ರಿಕ ಬೇರೆ ಸಾಫ್ಟ್ವೇರ್ ನಾಲೆಜ್ ಇದೆ ಹಾರ್ಡ್ವೇರ್ ನಾಲೆಜ್ ಇದೆ ಅದನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದೆ ಒಂದು 10% 10-20% ಹೋಮ್ ಗಾರ್ಡ್ಸ್ಗಳು ಆಫೀಸ್ ಕೆಲಸಗಳಲ್ಲಿ ಸಹ ನಾವು ಬಳಸ್ಕೊಡ್ತಾ ಇದ್ದೇವೆ ಯಾಕೆಂದರೆ ಈಗಿನ ಡಿಜಿಟಲ್ ಯುಗದಲ್ಲಿ ಬಹುಶಃ ಎಲ್ಲ ದಾಖಲೆಗಳನ್ನು ಮಾಡಲಿಕ್ಕೆ ಹೋಮ್ ಗಾರ್ಡ್ಗಳು ನುರಿತ ಕಂಪ್ಯೂಟರ್ ತಜ್ಞರು ನಾವು ಬಳಸ್ಕೊಳ್ತಾ ಇದ್ದೇವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಹ ನಾವು ಈಗ ನಾವು ಪೊಲೀಸ್ ಇಲಾಖೆಗೆ ನಾವು ಹೋಮ್ ಗಾರ್ಡ್ಗಳನ್ನು ಕೊಟ್ಟರೆ ಎಲ್ಲವನ್ನೂ ಅವರು ಪೊಲೀಸ್ ಸ್ಟೇಷನ್ಗಳಲ್ಲಿ ಡಿಪ್ಲಾಯ್ ಮಾಡಬೇಕಂತ ಏನಿಲ್ಲ ಅವರು ಅವರ ಆಫೀಸ್ಗಳಲ್ಲಿ ಕೆಲಸ ಮಾಡುವಲ್ಲಿ ಸಹ ಈಗ ಮಹಿಳಾ ಹೋಮ್ ಗೃಹ ರಕ್ಷಕರು ಇರ್ತಾರೆ ಅವರನ್ನು ಇಂಥ ಕೆಲಸಗಳಿಗೆ ಬಳಸ್ಕೊಡ್ತಾರೆ ಹೆಚ್ಚಿನ ಒಂದು 20% ಮಂದಿ ಆಫೀಸ್ ಕೆಲಸಗಳಿಗೆ ಬಾಕಿ ಹೆಚ್ಚಿನ ಕೆಲಸಗಳು ಈಗ ಸರ್ ಹೇಳಿದಾಗ ಒಬ್ಬ ಒಳ್ಳೆ ಫಿಸಿಕ್ ಆಗಿ ಇದ್ದವರು ಸುದೃಢ ದೇಹದಾಡಿ ಇರುವವರನ್ನು ನಾವು ಪೊಲೀಸ್ ಅವರು ಮಾಬ್ ಕಂಟ್ರೋಲಿಗೆ ಅಂತವ್ರು ಬೇಕಾಗತ್ತೆ ಸೊ ಅದನ್ನು ನೋಡಿಕೊಂಡು ಅದು ವ್ಯವಸ್ಥೆ ಹೇಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಅನುಗುಣವಾಗಿ ಅವರು ಪೊಲೀಸ್ ಇಲಾಖೆ ಬಳಸ್ಕೊಳ್ತಾ ಇದೆ ಅವರ ಸೇವೆಯನ್ನು ಸರ್ ನಿಮಗೆ ಅಂದರೆ ಈಗ ಹೋಮ್ ಗಾರ್ಡ್ ಸೇರಲಿಕ್ಕೆ ಯಾರೋ ರೆಕಮೆಂಡ್ ಮಾಡಿದ್ರು ನೀವು ಸೇರಿದಿರಿ ಸೇರಿದ ನಂತರ ನಿಮಗೆ ಅಂದರೆ ಟ್ರೈನಿಂಗ್ ಅಂತ ಏನಾದರೂ ಮಾಡಿದ್ರು ಅಥವಾ ಡೈರೆಕ್ಟ್ ನಮಗೆ ಪ್ರತಿ ಗುರುವಾರ ಅಂದರೆ ತಿಂಗಳಲ್ಲಿ 4 ಗುರುವಾರ 5 ದಿನಗಳ ಕ್ಲಾಸ್ ಇರೋದಿಲ್ಲ ಸನ್ಮಾನ್ಯ ಡಾಕ್ಟರ್ ಮುರಳಿ ಮಂಚಂತರ್ ಸರ್ರು ಪ್ರತಿ ಗುರುವಾರ ಬಂದು ನಮ್ಮನ್ನು ಕೇಳ್ತಾರೆ ಇವತ್ತು ಏನು ಕೆಲಸ ಇದು ಮಾಡಿದ್ದೀರಿ ಇದು ಹೋಮ್ ಗಾರ್ಡ್ ಏನು ಶಿಸ್ತು ಬದ್ಧ ಮಾಡ್ತೀರಿ ಪ್ರತಿ ಗುರು ಬಂದು ವಿಚಾರ ಮಾಡ್ತಾರೆ ನಿಮ್ಗೆ ಸಂಬಳ ಆಗಿದ ಅಥವಾ ಏನು ತೊಂದರೆ ಆಗಿದೆ ಅನ್ನ ಕೇಳ್ತಾರೆ ಅದನ್ನು ನಾವು
ಪ್ರತಿ ಗುರು ಬರ್ತೇವೆ ಬಂದು ಕ್ಲಾಸ್ ಮಾಡ್ತೇವೆ ಸರ್ ಇಲ್ಲಿಂದ ಕೂಡ ನಮ್ಮ ಯೂನಿಟ್ ಆಫ್ ಸರ್ ಇದ್ದಾರೆ ಸನ್ಮಾನ ಅಭಿಮಾನಿ ಸರ್ ಇದ್ದಾರೆ ಅವರು ಕ್ಲಾಸ್ ತೆಗ್ದಾರೆ ಆದರೆ ಇಷ್ಟೋರು ದೇವರ ದಿನ ಯಾವುದೇ ಒಂದು ಕ್ಲಾಸ್ ಮಿಸ್ ಆಗಲಿಲ್ಲ ಪ್ರತಿ ಗುರುವಾರ ಕ್ಲಾಸ್ ಬರ್ತಾರೆ ಸರ್ ಇರಲಿ ಇಲ್ಲದಿರಲಿ ಅಲ್ಲಿ ಯಾರು ಜೂನಿಯರ್ ಸೀನಿಯರ್ ಇದ್ದಾರೆ ಅವರು ಕ್ಲಾಸ್ ತೆಗ್ದಾರೆ ಓಕೆ ಸರ್ ಇದು ನನಗೆ ಕ್ಲಾಸ್ ತೆಗೆಯುವ ರೀತಿ ಏನದು ನೋಡಿ ಈಗ ಹೋಮ್ ಗಾರ್ಡ್ ಇಲಾಖೆಗೆ ಸೇರಿದಾಗ ಅವರಿಗೆ ಮೂಲ ತರಬೇತಿ ಅಂತ ನಾವು ಕೊಡ್ತೇವೆ ಈಗ ಸರ್ ಹೇಳಿದ್ರು ನಾಗಪುರದಲ್ಲಿ ಕೊಡ್ತಾರೆ ಬೆಂಗಳೂರಿನಲ್ಲಿ ಸಿವಿಲ್ ಡಿಫೆನ್ಸ್ ಪೌರ ರಕ್ಷಣಾ ಅಕಾಡೆಮಿ ಅಂತ ಇದೆ ನಾವು ಸ್ಥಳೀಯವಾಗಿ ಅವರಿಗೆ 10 ದಿನಗಳ ಕಾಲ ಇನ್ ಹೌಸ್ ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಈಗ ಅವರು ಫಸ್ಟ್ ಏಡ್ ಇರಬಹುದು ಒಂದು ಆಕ್ಸಿಡೆಂಟ್ ಆದಾಗ ಟ್ರಾಫಿಕ್ ಮಾಡುವಾಗ ಅಲ್ಲಿ ಫಸ್ಟ್ ಏಡ್ ಕೊಡಬೇಕಾಗುತ್ತೆ ಫಾರಿನ್ ಕಂಟ್ರೀಸ್ ನಲ್ಲಿ ಪ್ರತಿಯೊಬ್ಬನಿಗೂ ಸಹ ಮಾಡಿರ್ತಾರೆ ಇಲ್ಲಿ ನಾವು ಹೋಮ್ ಗಾರ್ಡ್ ಗಳಿಗೆ ವಿಶೇಷವಾದಂತ ಫಸ್ಟ್ ಏಡ್ ಟ್ರೈನಿಂಗ್ ಇರಬಹುದು ಅಥವಾ ಮತ್ತೆ ಇದು ವೈರ್ಲೆಸ್ ಸೆಟ್ ಗಳನ್ನು ಹೇಗೆ ಯೂಸ್ ಮಾಡುವಂತದ್ದು ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಂಗೆ ವಿಕ್ಟಿಮ್ ಅನ್ನು ಮೊಬಿಲೈಸ್ ಮಾಡುವಂತದ್ದು ಒಂದು ಆಕ್ಸಿಡೆಂಟ್ ಆದಾಗ ಅವರನ್ನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ಲಿಕ್ಕೆ ಎಲ್ಲವನ್ನ ಒಟ್ಟು ಕರ್ಕೊಂಡು ಹೋಗಿ ಹಾಕ್ಲಿಕ್ಕೆ ಆಗಲ್ಲ ಅದರಲ್ಲಿ ಯಾರು ಸೀರಿಯಸ್ ಕಂಡೀಷನ್ ಅಲ್ಲಿ ಇದನ್ನ ಟ್ರಯಾಜ್ ಅಂತ ಹೇಳಿ ಅದು ಮಾಡಿ ಅವರನ್ನು ಯಾರನ್ನು ಮೊದಲು ಪ್ರಯಾರಿಟಿ ಬೇಸಿಸ್ ನಲ್ಲಿ ಕಳಿಸಬೇಕು ಈ ರೀತಿ ಎಲ್ಲ ಟ್ರೈನಿಂಗ್ ಗಳನ್ನು ನಾವು ಕೊಡ್ತೇವೆ 10 ದಿನಗಳ ಕಾಲ ಇನ್ ಹೌಸ್ ಟ್ರೈನಿಂಗ್ ನಾವು ಮಾಡಿ ಅವರಿಗೆ ನಾವು ಅವರನ್ನ ಟ್ರೈನ್ ಮಾಡಿದ ನಂತರ ಅವರಿಗೆ ಒಂದು ಬೇಸಿಕ್ ಒಂದು ಯೂನಿಫಾರ್ಮ್ ಹಾಕಿದ ಮೇಲೆ ಹೌ ಟು ಬಿಹೇವ್ ಎಲ್ಲ ಒಂದ ಪ್ರೋಟೋಕಾಲ್ ಅನ್ನು ಕಲಿಸಿ ಆಮೇಲೆ ಪ್ರತಿ ವಾರ ಈಗ ದಕ್ಷಿಣ ಕನ್ನಡದಲ್ಲಿ 14 ಯೂನಿಟ್ ಇದೆ ಒಂದು ವಾರದಲ್ಲಿ ಒಂದು ದಿವಸ ಒಂದು ಗಂಟೆಗಳ ಕಾಲ ತರಬೇತಿ ಒಂದು ಯೂನಿಟ್ ಗೆ ಒಬ್ಬರು ಪ್ಲಟೂನ್ ಕಮಾಂಡರ್ ಅಂತ ಇರ್ತಾರೆ ಅವರು ಒಬ್ಬರು ಟ್ರೈನರ್ ಅಂತ ಇರ್ತಾರೆ ಅವರು ಪ್ರತಿ ವಾರ ಅವರಿಗೆ ಟ್ರೈನಿಂಗ್ ಹೇಳ್ತಾರೆ ಡ್ರಿಲ್ ಮಾಡಿಸೋದು ಹೇಗೆ ಬಿಹೇವ್ ಮಾಡೋದು ಹೌ ಟು ಬಿಹೇವ್ ಹೌ ಟು ಫಿಸಿಕಲ್ ಫಿಟ್ನೆಸ್ ಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇವೆ ಈ ರೀತಿ ಅವರಿಗೆ ವರ್ಷದಲ್ಲಿ ಸೆಲೆಕ್ಟೆಡ್ ಹೋಮ್ ಗಾರ್ಡ್ಸ್ ಗಳಿಗೆ ಬೆಂಗಳೂರಿಗೆ ಕಳಿಸಿ ಒಂದು 15 ದಿನಗಳ ಕಾಲ ಫಸ್ಟ್ ಏಡ್ ಇರಬಹುದು 15 ದಿನಗಳ ಕಾಲ ಬೇರೆ ಇನ್ಯಾವುದು ಫ್ಲಡ್ ರೆಸ್ಕ್ಯೂ ಟ್ರೈನಿಂಗ್ ಅಂತ ಇರುತ್ತೆ ಈಗ ಒಂದು ಫ್ಲಡ್ ಆದಾಗ ಹೇಗೆ ನಾವು ಪ್ರಿಪೇರ್ ಮಾಡೋದು ಅದರ ಟ್ರೈನಿಂಗ್ ಸಹ ಇರುತ್ತೆ ರೈಫಲ್ ಟ್ರೈನಿಂಗ್ ಅಂತ ಇರುತ್ತೆ ಬೇರೆ ಬೇರೆ ಟ್ರೈನಿಂಗ್ಗಳು ಲೀಡರ್ಶಿಪ್ ಟ್ರೈನಿಂಗ್ ಅಂತ ಇರುತ್ತೆ ಸೊ ಎಲ್ಲ ರೈಫಲ್ ಅನ್ನು ಹೇಗೆ ಯೂಸ್ ಮಾಡುವಂಥದ್ದು ಎಲ್ಲವನ್ನ ಟ್ರೈನಿಂಗ್ ಅವರಿಗೆ ಕೊಟ್ಟು ಅವ್ರನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ 10 ತಿಂಗಳ ಕಾಲ ಅವರಿಗೆ ನಾವು ಟ್ರೈನಿಂಗ್ ಕೊಡದಿದ್ರು ಸಹ ಮೂಲ ತರಬೇತಿ ಆದ ನಂತರ ಬೇರೆ ಬೇರೆ ಅವರ ಸ್ಕಿಲ್ ಗಳನ್ನು ನೋಡಿಕೊಂಡು ಬೇರೆ ಬೇರೆ ಇಲಾಖೆಗಳಲ್ಲಿ ಅವರನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿಯ ಟ್ರೈನಿಂಗ್ ನೀಡಿ ಅವರನ್ನು ಅವರು ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ನಾವು ಅವರನ್ನ ಬಳಸಿಕೊಳ್ತೇವೆ ಸೊ ನೀವು ಪ್ರೋಟೋಕಾಲ್ ಅಂತ ಏನು ಹೇಳಿದ್ರಿ ಅದು ಪ್ರೋಟೋಕಾಲ್ ಏನು ಎಂತ ಮತ್ತೆ ಅದನ್ನ ಎಲ್ಲರೂ ಪಾಲಿಸ್ತಾ ಇದ್ದಾರ ಇದೆಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಸಣ್ಣ ವಿರಾಮ ವೀಕ್ಷಕರೇ ನಾವು ಮಾತಾಡ್ತಿದ್ದೇವೆ ಬನ್ನಿ ಹೋಮ್ ಗಾರ್ಡ್ಗೆ ಅಂದರೆ ಹೋಮ್ ಗಾರ್ಡ್ಗಳಿಗೆ ನಾವು ಸೇರಿಕೊಂಡ್ರೆ ನಮಗೇನು ಪ್ರಯೋಜನ ಅನ್ನೋ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಸೊ ದಿನಕ್ಕೆ 325 ರೂಪಾಯಿ ಮೇನ್ ಸಂಬಳದ ರೀತಿಯಲ್ಲಿ ಕೊಡ್ತಾರೆ ಸಂಬಳ ಅಲ್ಲ ಅದು ಗೌರವಧನ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಮತ್ತು ಒಂದಿಷ್ಟು ತರಬೇತಿ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಸೊ ಮತ್ತು ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆ ಆ ಸ್ಕಿಲ್ಗೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ನಿಗದಿ ಮಾಡ್ತಾರೆ ಸೊ ಅದರಲ್ಲಿ ಸೊ ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೆ ಪ್ರೋಟೋಕಾಲ್ ಅಂತ ಮುರಳಿ ಮೋಹನ್ ಸಂತರ್ ಅವರು ಹೇಳ್ತಾ ಇದ್ರು ಪ್ರೋಟೋಕಾಲ್ ಏನಿದು ಪ್ರೋಟೋಕಾಲ್ ಅಂದರೆ ಈ ಹೋಮ್ ಗಾರ್ಡ್ ಸೇರಿದ ಕೂಡಲೇ ಅವನು ಹೀಗೆ ಇರಬೇಕು ಅಂತಂದ್ರೆ ನಮ್ಮ ಸಾಮಾನ್ಯ ನಾಗರಿಕ ನಾನು ನನ್ನದೇ ಆದ ರೀತಿ ನೀತಿ ಬದುಕೂರಿದೆ ಸೊ ಅದನ್ನು ಹೊರತಾಗಿ ನಾವು ನಮ್ಮನ್ನು ಸಪ್ರೇಟ್ ಆಗಿ ಸಮಾಜದಿಂದ ಪ್ರತ್ಯೇಕವಾಗಿಸಿ ಬಿಡ್ತೀರಾ ಹೇಗೆ ಅನ್ನುವಂಥದ್ದು ಹಾಗೇನಿಲ್ಲ ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿಸಿಪ್ಲಿನ್ಡ್ ಸಿನ್ಸ್ ಅದು ಯೂನಿಫಾರ್ಮ್ ಫೋರ್ಸ್ ಅದು ಹಾಗೆ ಗೈಡ್ಲೈನ್ಸ್ ಇರ್ತದೆ ಅದರ ಅನುಗುಣವಾಗಿ ಅವರು ಬಿಹೇವಿಯರ್ ಇರಬೇಕಾಗ್ತದೆ ಅಂಡ್ ಅವರ ಪ್ರೈವೇಟ್ ಲೈಫ್ ನಲ್ಲಿ ಸಹ ಸ್ವಲ್ಪ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿಹೇವ್ ವಿತ್ ಡಿಸಿಪ್ಲಿನ್ ಬಿಕಾಸ್ ಅವನು ಹೋಮ್ ಗಾರ್ಡ್ಸ್ ಗೆ ಸೇರಿದ ಮೇಲೆ ಈಸ್ ಅನ್ ಎಕ್ಸ್ಟೆನ್ಷನ್ ಈಸ್ ಅ ಇಮೇಜ್ ಆಫ್ ದಿ ಆರ್ಗನೈಸೇಷನ್ ಆದ ಕಾರಣ ಅವನು ಪ್ರೈವೇಟ್ ಲೈಫ್ ನಲ್ಲಿ ಸಹ ಈ ಕ್ಯಾನ್ ಬಿಲ್ಡ್ ಅಪ್ ಅವರ್ ಡ್ಯಾಮೇಜ್ ದಿ ಇಮೇಜ್ ಆಫ್ ದಿ ಆರ್ಗನೈಸೇಷನ್ ಸರ್ ನೀವು ಹಾಗಾಗ್ತಾರೆ ಇಲ್ಲಿ 4ನೇ ತರಗತಿ ಪಾಸ್ ಆದವರು ಅಂತ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಮೊದಲೆಲ್ಲ ಅಂತವರೇ ಸೇರ್ತಾ ಇದ್ರು ಅವರನ್ನ ಹೇಗೆ ನೀವು ನಿಯಂತ್ರಣ ಮಾಡ್ತಾ ಇದ್ರಿ ಹೇಗೆ ಅವ್ರ ಅಂದ್ರೆ ಅವ್ರ ನಿಮ್ಮ ಇಮೇಜ್ ಅದು ಅದು ಅದೆಲ್ಲ ಅವರು ಯೋಚನೆ ಮಾಡ್ತಾ ಇದ್ರ ಹೇಗೆ ಇದೆಲ್ಲ ಇಂಡಿವಿಜುವಲ್ ಕೆಪಾಸಿಟಿ ಇದು ಡಿಸಿಪ್ಲಿನ್ ಎಥಿಕ್ಸ್ ಅದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ ಅದೆಲ್ಲ ಪರ್ಸನಲ್ ಡಿಸಿಪ್ಲಿನ್ ಎಷ್ಟೋ ಪೋಸ್ಟ್ ಗ್ರಾಜುಯೇಟ್ಸ್ ಅದೇ ಮೇ ಬಿ ಇಂಡಿಸಿಪ್ಲಿನ್ ಅದು ಮನುಷ್ಯನ ಎಥಿಕ್ಸ್ ಅದು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಇದ್ದಾರೆ ಎಷ್ಟೋ ಜನ ಶಾಲೆ ನೋಡಿರೋದಿಲ್ಲ ಆದರೆ ಅವರ ಒಂದು ಡಿಸಿಪ್ಲಿನ್ ಮತ್ತು ಎಥಿಕ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಆಗಲಿ ಪ್ರೊಫೆಷನಲ್ಸ್ ಆಗಲಿ ಅವ್ರಿಗಿಂತ ಸಹ ನಿಯತ್ತಿನಲ್ಲಿರ್ತಾರೆ ಅವರು ಅದೆಲ್ಲ ಇಂಡಿವಿಜುವಲ್ ಟ್ರೇಟ್ಸ್ ಅದು ಅಂದ್ರೆ ವಯ ಒಂದು ವಿದ್ಯಾರ್ಹತೆ ಅನ್ನೋದು ಅಥವಾ ಇಲ್ಲ ನನ್ನ ಪರ್ಸನಲ್ ಬಿಲೀಫ್ ಅಂದ್ರೆ ವಿದ್ಯೆಗೆ ಸ್ವಲ್ಪ ಮಾಡಿಫಿಕೇಶನ್ ಮೌಲ್ಡಿಂಗ್ ಮಾಡಬಹುದು ಆದ್ರೆ ಮನುಷ್ಯನ ಅವನು ಪರ್ಸನಲಿ ಒಂದು ಡಿಸಿಪ್ಲಿನ್ ಅದು ವೆರಿ ಇಂಪಾರ್ಟೆಂಟ್ ಮತ್ತೆ ಟ್ರೈನಿಂಗ್ ನಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬಹುದು ಅಂತ
ಸೋ ಓಕೆ ಹಲೋ ಭಯ್ಯಾ ನೀವು ಅಂದ್ರೆ ಈಗ ಜಗಳದ ಕೆಲವರ ಜೊತೆ ಸೇರ್ಕೊಳ್ತೀರಿ ಈಗ ಮೊದಲು ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ಒಂದು 26 ವರ್ಷ ಅಥವಾ 25 ವರ್ಷ ಕೆಲಸ ಮಾಡಿದಿರಿ ಸಮಾಜ ಸೇವೆ ಮಾಡಿದಿರಿ ಸಮಾಜ ಸೇವೆ ಅಂದ್ರೆ ಮುಖ್ಯವಾಗಿ ನೀವು ಟ್ರಾಫಿಕ್ ನಿಯಂತ್ರಣದ ದೊಡ್ಡ ಸೇವೆ ನಿಮ್ಮದು ಅಂತ ಹೇಳಬಹುದು ಅಂದ್ರೆ ನೀವು ಹೇಳಿದ ಹಾಗೆ ಯೂನಿಟಿ ಆಂಬ್ಯುಲೆನ್ಸ್ ಗಳನ್ನು ನಿಯಂತ್ರಿಸಿ ಆಂಬ್ಯುಲೆನ್ಸ್ ಗಳನ್ನು ಸರಾಗವಾಗಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸೋ ಈಗ ನಿಮ್ಮ ಜೊತೆಯಲ್ಲಿ ಬೇರೆ ಇವರು ಸೇರ್ಕೊಂಡಿದ್ದಾರೆ ಸೋ ಅವರ ಜೊತೆಯಲ್ಲಿ ನಿಮ್ಮ ಬೆರೆಯುವಾಗ ಏನು ಅನಿಸ್ತಾ ಇದೆ ಬೇರೆ ಹೋಮ್ ಗಾರ್ಡ್ ಗಳನ್ನ ಕೆಲವು ಹೋಮರ್ಸ್ ಅವರು ಟ್ರಾಫಿಕ್ ಇಷ್ಟುಂಟು ಅವರು ಹೇಗೆ ಯಾರು ಟ್ರಾಫಿಕ್ ಅಲ್ಲಿ ಇದು ಕಲಿತು ಬರಲಿಲ್ಲ ನಮ್ಮ ಸಂದೇಶನ ಕಲಿತದು ಈಗ ನಮ್ಮ ಸನ್ಮಾನ್ಯ ಎಸ್ಎಫ್ ಸರ್ ಉದಯ ನಾಯ್ಕ ಸರ್ ಆಗಲಿ ಅಥವಾ ಶ್ರೀ ಮೋಹನ್ ಕಟ್ಟ ಸರ್ ಆಗಲಿ ಅವ್ರು ಹೇಳ್ತಾರೆ ಇದ್ದರ ಕಡೆ ಹೋಗಿ ಅವ್ರು ನೋಡ್ತಾರೆ ಯಾರನ್ನು ಅಲ್ಲಿ ಕಲಿಸಿದ್ರೆ ಸಕ್ಸಸ್ ಆಗ್ತದೆ ಈಗ ಉದಾಹರಣೆ ಕುದ್ರೋಳಿ ಅಥವಾ ಪೊಲೀಸ್ ಲೈನ್ ಅಥವಾ ಪಂಪಲ್ಲಿ ಈಗ ಜಂಕ್ಷನ್ ಪ್ಲೇಸ್ ಅಲ್ಲಿ ಒಂದು ನಮ್ಮ ಪಿಕಸ್ ಟೈಮ್ ಉಂಟು ಹಾಗೆ ಹೇಗೆ ಮಾಡಬೇಕು ಅಂತ ಜನರು ಹೆಕ್ಕಿಯವರು ಆಗ್ತಾರೆ ಈಗ ಒಂದು ವಾರದಲ್ಲಿ ಕಂಟಿನ್ಯೂ ಡ್ಯೂಟಿ ಕೊಡ್ತಿಲ್ಲ ಈಗ ಇವತ್ತು ನಾನು ಬೆಳಿಗ್ಗೆ ಬಂದರಲ್ಲಿದ್ದೆ ಸಂಜೆ ಅವರು ನನಗೆ ಕುದ್ರೋಳಿ ಹಾಕಿದ್ರು ಯಾಕೆಂದ್ರೆ ಅಲ್ಲಿ ಬ್ರಿಡ್ಜ್ ಹೊಡೆದಾಕಿದ್ದಾರೆ ಆಗ ಹೇಗೆ ನೀವು ಮೇಂಟೇನ್ ಮಾಡ್ತೀನಿ ಅಂತಲ್ಲಿ ಅದಕ್ಕೆ ಐಡಿಯಾ ಮಾಡಿಕೊಡ್ತೇವೆ ದೊಡ್ಡ ವಾಹನ ಘನ ವಾಹನ ಈ ಕಡೆ ಬಿಡಬೇಕು ಸಣ್ಣ ವಾಹನ ಹೀಗೆ ಕೊಡಬೇಕು ಆಗ ಸಾರ್ವಜನಿಕ ಬಸ್ಸಿಗೆ ತೊಂದರೆ ಆಗ್ತದೆ ಆಗ ಏನು ಮಾಡ್ತೀವಿ ಕೇಳ್ತಾರೆ ಬಸ್ ಒಂದು ಕಡೆ ಹೋಗ್ಲಿ ಸಾರ್ವಜನಿಕ ತೊಂದರೆ ನಾವು ಗ್ರಹರಕ್ಷ ಯಾವತ್ತೂ ನನ್ನ ಪ್ರಶ್ನೆ ಅಂದ್ರೆ ನೀವು ಪೊಲೀಸರಲ್ಲ ಅಲ್ಲ ನಾವು ಗ್ರಹರಕ್ಷಕರು ಸರಿ ಸೋ ಪೊಲೀಸರೇ ಅಂದ್ರೆ ಒಂದು ರೀತಿ ಜನ ನೋಡುವ ರೀತಿ ಇರ್ತದೆ ಒಬ್ಬ ಗೃಹ ರಕ್ಷಕದಾದ ಸಿಬ್ಬಂದಿ ಅಂತ ಹೇಳುವಾಗ ಆ ಜನರನ್ನ ಅಂದ್ರೆ ಬಿಹೇವಿಯರ್ ಬಗ್ಗೆ ಅಂದ್ರೆ ಜನರ ಒಂದು ಮಾನಸಿಕ ಸ್ಥಿತಿಯ ಬಗ್ಗೆ ನೀವು ಏನು ಹೇಳ್ತೀರಿ ಅವರನ್ನು ಹೇಗೆ ನಿಮ್ಮನ್ನ ನೋಡ್ತಾರೆ ಅಂತ ಅವರು ನೋಡಿ ಈಗ ನಾವು ಟ್ರಾಫಿಕ್ ಎಲ್ಲಿ ಜನರನ್ನು ಅಬ್ಸರ್ವ್ ಮಾಡ್ತಾರೆ ಇವರು ಇಂತನ ವ್ಯಕ್ತಿ ಇವರು ಹೋಮ್ ಟ್ರಾಫಿಕ್ ಪೊಲೀಸ್ ಅಲ್ಲ ನಾವು ಗೃಹ ರಕ್ಷಕದಲ್ಲ ಆಗ ಏನು ನೋಡ್ತಾರೆ ಪೊಲೀಸರಿಗೆ ನಮ್ಮ ಡಾಕ್ಟರ್ ಮುರಳಿ ಮಂಚಂತ ಸರ್ ಹೇಳ್ತಾರೆ ನೋಡಿ ಈಗ ಇಂತನ ಕಡೆ ಒಂದು ಫಂಕ್ಷನ್ ಉಂಟು ನಮಗೆ ಹೋಮ್ ಮಾಡ್ಬಿಟ್ಟು ಸರ್ ಹೇಳ್ತಾರೆ ಈಗ ಜಿಲ್ಲಾ ಪೊಲೀಸ್ ಆಗಲಿ ಅಲ್ಲ ನನ್ನ ಪ್ರಶ್ನೆ ಅದಲ್ಲ ನನ್ನ ಪ್ರಶ್ನೆ ಹೌದು ಅದರ ಬಗ್ಗೆ ನಾನು ಹೇಳ್ತೇನೆ ಅದು ಜನರಿಗೆ ಒಂದು ಹೋಮ್ ಗಾರ್ಡ್ಗಳ ಬಗ್ಗೆ ಒಂದು ರೀತಿಯ ಒಂದು ಅಸಡ್ಡೆ ಇದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದು ಪೊಕ್ಕಡೆ ಪೊಲೀಸ್ ಅಂತ ಹೇಳಿ ಅದೊಂದು ಬಹಳಷ್ಟು ಮಾಧ್ಯಮಗಳು ಆ ರೀತಿ ಹೇಳ್ತಾ ಇದೆ ಆ ರೀತಿಯ ಭಾವನೆಗಳನ್ನು ತೊಡೆದು ಹಾಕಬೇಕು ನೋಡಿ ಈಗ ನಾವು ಆ ರೀತಿ ಮಾಡಿದರೆ ಈಗ ಒಬ್ಬ ಮನುಷ್ಯ ಒಬ್ಬ ಟ್ರಾಫಿಕ್ ರೌಫ್ ಅನ್ನೇ ತೆಗೆದುಕೊಳ್ಳಿ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೆ 8 ಗಂಟೆಗಳ ಕಾಲ ಬಿಸಿಲಲ್ಲಿ ನಿಂತು ಯಾರಿಗಾಗಿ ಕೆಲಸ ಮಾಡೋದು ಜಾಸ್ತಿ ಕೆಲಸ ಈಗ ಇಷ್ಟು ರೀತಿ ಒಬ್ಬ ಮನುಷ್ಯ ಬೆಳಗ್ಗೆ 8 ಗಂಟೆಗಳ ಕಾಲ ಬಿಸಿಲಲ್ಲಿ ಬಿಡಿ ಮರದ ಕೆಳಗೆ ನಿಲ್ಲಿಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಜನರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಹೋಮ್ ಗಾರ್ಡ್ ಆಗಿ ಕೇವಲ 325 ರೂಪಾಯಿಗೆ ಒಂದು ಕೆಲಸ ಮಾಡ್ತಿದ್ರೆ ಅವರು ಸಮಾಜಕ್ಕಾಗಿ ಮಾಡ್ತಾ ಇದ್ದಾರೆ ಅದನ್ನು ಗೌರವಿಸುವುದು ಪ್ರತಿಯೊಬ್ಬ ಸಮಾಜದ ಜನರ ಕರ್ತವ್ಯ ನೀವು ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅದನ್ನ ಮಾಡಿ ಮರದ ಕೆಳಗೆ 1 ಗಂಟೆ ನಿಲ್ಲಿ ಸ್ವಾಮಿ ಮಾಡಕ್ ಆಗಲ್ಲ ಅವರಿಗೆ ಹಾಗಿರುವಾಗ ಇವರು ಕೇವಲ ಕನಿಷ್ಠ ಗೌರವಧನಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡುವಾಗ ಅವರಿಗೆ ಗೌರವ ಕೊಡೋದು ಪ್ರತಿಯೊಬ್ಬ ಜನರಿಗೆ ಒಂದು ಅವರ ಮನಸ್ಸಲ್ಲೇ ಬರಬೇಕು ಮೂಡಿ ಬರಬೇಕು ಅಂದ್ರೆ ನೀವು ಕನಿಷ್ಠ ಅವರಿಗೆ ಕೊಡುವ ಗೌರವದಿಂದ ಅವ್ರ ಮನಸ್ಸಿಗೆ ನಾನು ಮಾಡ್ತಾ ಇರೋ ಸಮಾಧಾನ ಸಮಾಧಾನ ಪಡ್ಕೊಳ್ತಾರೆ ಅವರು ಅಂತ ಇನ್ನೊಂದು ವಿಷಯ ಇದೆ ಹೋಮ್ ಗಾರ್ಡ್ ಅಂದ್ರೆ ಈಗ ಸೊಸೈಟಿ ಅಕ್ಸೆಪ್ಟ್ ಆಸ್ ಎ ಪರ್ಸನ್ ಆಫ್ ಸೊಸೈಟಿ ದ ಎಕ್ಸ್ಟೆನ್ಷನ್ ಎಷ್ಟೋ ಸಂದರ್ಭಗಳಲ್ಲಿ ಹಿಂದೆ ಒಬ್ಬ ಹೋಮ್ ಗಾರ್ಡ್ ಒಂದು ಲೊಕ್ಯಾಲಿಟಿ ಅವನು ಜನರ ರ್ಯಾಪ್ ಒಳ್ಳೇದಿದೆ ಅವನಿಗೆ ಹೊಂದಾಣಿಕೆ ಒಳ್ಳೇದಿದೆ ಎಷ್ಟೋ ಸಂದರ್ಭ ಲಾ ಅಂಡ್ ಆರ್ಡರ್ ಸಿಚುವೇಶನ್ಗಳನ್ನು ಕಂಟ್ರೋಲ್ ಮಾಡಿದ್ದಾನೆ ಹ್ಯಾಂಡಲ್ ಮಾಡಿದ್ದಾನೆ ಆದ ಕಾರಣ ಎಲ್ಲರೂ ಈ ಪಬ್ಲಿಕ್ನವರು ಹೋಮ್ ಗಾರ್ಡ್ಸ್ ಮೇಲೆ ದಬಾಯಿಸ್ತಾರೆ ಅಂತ ಅಲ್ಲ ಅದು ಇಟ್ ಡಿಪೆಂಡ್ಸ್ ಆನ್ ದಿ ಆಟಿಟ್ಯೂಡ್ ಆಫ್ ದಿ ಪರ್ಸನ್ ಹೆಚ್ಚಿನವರಿಗೆ ಗೊತ್ತುಂಟು ಏನಂತ ಮರಿ ಮ್ಯಾಕ್ಸಿಮಮ್ ಮರ್ಯಾದೆ ರೆಸ್ಪೆಕ್ಟ್ ಕೊಡುವವರು ಸಹ ಇದ್ದಾರೆ ಅಂದ್ರೆ ಇಲ್ಲಿ ಮರ್ಯಾದೆ ಕೊಡೋರು 50-50 ಇದ್ರು ಕೂಡ ನಮ್ಮ ಗಮನ ಎಲ್ಲಿ ಹೋಗ್ತದೆ ಅಂದ್ರೆ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಯಾರು ಅವರನ್ನ ದೂರೀಕರಿಸ್ತಾರೆ ಅವರ ಮೇಲೆ ನಮ್ಮ ಗಮನ ಹೋಗ್ತದೆ ಗೌರವ ಕೊಡೋರ ಮೇಲೆ ಅಲ್ಲ ಇದರಲ್ಲಿ ರೆಸ್ಪೆಕ್ಟ್ಸ್ ಅಗತ್ಯ ಇಲ್ಲ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಫರ್ಮ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರ್ತದೆ ಓಕೆ ಸರ್ ನಾನು ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಕೇಳ್ತೇನೆ ಯಾಕೆ ನಾನು ಹೋಮ್ ಗಾರ್ಡ್ಗೆ ಸೇರಬೇಕು ಅಂತ ಹೋಮ್ ಗಾರ್ಡ್ಗೆ ಸೇರಬೇಕು ಯಾಕೆ ನೀವು ಸೇರಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ವೃತ್ತಿಯ ಜೊತೆಗೆ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀರಿ ನೀವು ಈಗ ಯಾವುದೇ ಒಂದು ಕೆಲಸ ಗಾರೆ ಕೆಲಸ ಮಾಡಬಹುದು ಮೇಸ್ತ್ರಿ ಕೆಲಸ ಆಗ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಎಂಥದೇ ಕೆಲಸ ಮಾಡಿದ್ರು ಸಹ ಸಮಾಜಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು 8 ಗಂಟೆಗಳ ಕಾಲ ದಿನ ನೀವು ಸಮಾಜಕ್ಕೆ ಇಟ್ಟರೆ ನಮ್ಮ ದೇಶ ಎಲ್ಲಿಗೆ ತಲುಪುವುದು ಅಂತ ನಾವು ಆಲೋಚನೆ ಮಾಡಬೇಕು ನಾನು ಜನರಲ್ಲಿ ಹೇಳೋದು ಇಷ್ಟೇ ಈಗ ನಾನು ವೃತ್ತಿಯಿಂದ ವೈದ್ಯ
ನಮ್ಮ ಶಿವಪ್ರಸಾದ್ ಸರ್ ಅವರು ವೃತ್ತಿಯಿಂದ ವೈದ್ಯರು ನಾವು ಯಾಕೆ ನಾವು ಸಂಬಳ ರಹಿತವಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಸಮಾಜದಿಂದ ನಮಗೆ ಏನಾದರೂ ಉಪಯೋಗ ಆಗಲಿ ಅಂತ ಹೇಳೋ ಭಾವನೆಯಿಂದ ಅದೇ ರೀತಿ ಅಡ್ವೊಕೇಟ್ಸ್ ಇದ್ದಾರೆ ಇಂಜಿನಿಯರ್ ಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಇರುವವರು ಬಂದಿದ್ದಾರೆ ಯಾಕೆ ಈಗ ರೌಫ್ ಅವರು ಇದ್ದಾರೆ ಅವರಿಗೆ ಬೇರೆ ಎಲ್ಲ ಕೆಲಸ ಮಾಡಬಹುದು ಒಬ್ಬ ಕೂಲಿ ಕೆಲಸ ಮಾಡಿದ್ರೆ ಇವತ್ತು 600 ರೂಪಾಯಿ ಸಂಬಳ ಸಿಗ್ತದೆ ಆಗಿರುವಾಗ ಜನರಿಗೆ ಒಂದು ನಮ್ಮಿಂದ ಏನಾದರೂ ದೇಶಕ್ಕೆ ಆಗಬೇಕು ಸೇವೆ ಆಗಲಿ ಅಂತ ಹೇಳೋ ಭಾವನೆ ಇದೆ ಹೆಚ್ಚಿನವರಲ್ಲಿ ಇದೆ ಅದನ್ನ ತೋರಿಸಿಕೊಳ್ಳಕ್ಕೆ ಅವರಿಗೆ ಕಷ್ಟ ಆಗ್ತದೆ ಆಗಿರುವಾಗ ಖಂಡಿತವಾಗಿ ಎಲ್ಲರೂ ಸಹ ಜಾಯಿನ್ ಆಗಿ ಹೋಮ್ ಗಾರ್ಡ್ ಜೊತೆ ಸೇರಿ ನೀವು ಮಾಡುವ ಕೆಲಸಗಳ ಜೊತೆಗೆ ಒಂದು ದಿನಕ್ಕೆ ಒಂದು 4 ಗಂಟೆಗಳ ಕಾಲ 6 8 ಗಂಟೆಗಳ ಕಾಲ ದೇಶಕ್ಕಾಗಿ ಏನಾದರೂ ಮಾಡಿ ಆಗ ನಮ್ಮ ದೇಶ ಮತ್ತಷ್ಟು ಮುಂದೆ ಬರೋದರಲ್ಲಿ ಸಂದೇಹ ಇಲ್ಲ ಈ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಹೋಮ್ ಗಾರ್ಡ್ ಇಲಾಖೆಗೆ ಬನ್ನಿ ಹೋಮ್ ಗಾರ್ಡ್ ಗೆ ಸೇರಬೇಕು ಅಥವಾ ನಾನು ನೀವು ಕೆಲಸ ಮಾಡಬೇಕು ಅಂತ ಹೇಳ್ತೀರಿ ಬಟ್ ಅದನ್ನ ಗಂಟೆಗಳ ಲೆಕ್ಕದಲ್ಲಿ ಮಾಡೋದಾದರೆ ಅಂದ್ರೆ ನನಗೆ ಅದು ಕಷ್ಟ ಆಗ್ತದೆ ಅಂದ್ರೆ ನಾನು ಒಬ್ಬ ಪ್ರೊಫೆಷನಲ್ ಬೇರೆ ಒಂದು ಕೆಲಸದಲ್ಲಿ ಇದ್ದೇನೆ ನಾನು ದಿನಕ್ಕೆ 1 ಗಂಟೆ ನಿಮ್ಮ ಜೊತೆ ಮಿಸಿಲಿಡಬಹುದು ಅದಕ್ಕಿಂತ ಹೆಚ್ಚು ಇಡಲಿಕ್ಕೆ ಆಗೋದಿಲ್ಲ ಅಥವಾ ವಾರದಲ್ಲಿ ಒಂದು 4 ಗಂಟೆ ನಿಮ್ಮ ಜೊತೆ ನಿಮ್ಮ ಕಳಿಬಹುದು ಹೊರತು ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅಂತವರಿಗೆ ಏನಾದರೂ ಅವಕಾಶ ಇದೆಯಾ ಅದನ್ನ ಕೇಳಲಿಕ್ಕೆ ಬಯಸ್ತೀನಿ ಅದಕ್ಕಿಂತ ಮೊದಲು ಸಣ್ಣ ವಿರಾಮ ಸೋ ವೀಕ್ಷಕರೇ ನಾವು ಮಾತಾಡ್ತಾ ಇದ್ದೇವೆ ಬನ್ನಿ ಹೋಮ್ ಗಾರ್ಡ್ಗೆ ಹೌದು ನಾನು ಕೇಳ್ತಾ ಇದ್ದೆ ನಿಮಗೆ ಅಂದ್ರೆ ಹೋಮ್ ಗಾರ್ಡ್ಗೆ ಸೇರಿದವರು ನನಗೆ ಅಂದ್ರೆ ನೀವು ಹೇಳಿದ ಹಾಗೆ 8 ಗಂಟೆ ಡ್ಯೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ನನಗೆ ದೇಶಕ್ಕಾಗಿ ಸೇವೆ ಮಾಡಲಿಕ್ಕೆ ಮಾಡಬೇಕು ಅಥವಾ ಹೋಮ್ ಗಾರ್ಡ್ ಜೊತೆ ಸೇರ್ಕೊಂಡು ಏನೋ ಮಾಡಬೇಕು ಅಂದ್ರೆ ನಾನು ಈಗ ಒಬ್ಬ ವಕೀಲನಾಗಿದ್ದೇನೋ ಅಥವಾ ನಿಮ್ಮ ಹಾಗೆ ಡಾಕ್ಟರ್ ಆಗಿದ್ದೇನೆ ಅಥವಾ ಬೇರೆ ಇನ್ನೇನೋ ಆಗಿದ್ದೇನೆ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಥವಾ ನಾನು ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿದ್ದೇನೆ ನನಗೆ ಒಂದಿಷ್ಟು ಸಮಯ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು 1 ಗಂಟೆ ನಾನು ದಿನಕ್ಕೆ ನಿಮಗೆ ಸೇವೆ ಅವಕಾಶ ಕೊಡಬಹುದು ಇದಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತಂದ್ರೆ ಖಂಡಿತವಾಗಿ ಸರ್ ನೋಡಿ ಅದರಲ್ಲಿ ಎರಡು ರೀತಿಯ ಹೋಮ್ ಗಾರ್ಡ್ ಇಲಾಖೆನಲ್ಲಿ ಒಂದು ಫುಲ್ ಟೈಮ್ ಡ್ಯೂಟಿ ಅಂತ ಇದೆ ನಾವೀಗ ಪೊಲೀಸ್ ಇಲಾಖೆಗೆ ಕೊಡುವಂತದ್ದು ಕಾರಾಗ್ರಹಕ್ಕೆ ಕೊಡುವಂತದ್ದು ಅಲ್ಲಿ ಫುಲ್ ಟೈಮ್ ಡ್ಯೂಟಿ ಅಂತ ಹೇಳಿ ಈಗ ಪಾರ್ಟ್ ಟೈಮ್ ಡ್ಯೂಟಿ ಅಂತ ಹೇಳಿ ನೀವು ಏನು ಕೆಲಸ ಮಾಡ್ತೀವಿ ಅದನ್ನ ಮಾಡ್ಕೊಂಡು ನೀವು ಇರಿ ಅಗತ್ಯ ಬಿದ್ದಾಗ ಬಂದೋಬಸ್ತ್ ಡ್ಯೂಟಿ ಅಂತ ಬರುತ್ತೆ ಈಗ ಒಂದು ಕೊಮಗಲವೇ ಆದಾಗ ಅಥವಾ ಒಂದು ಆಕ್ಸಿಡೆಂಟ್ ಫ್ಲಡ್ ಬಂದಾಗ ನೀವು ಆವಾಗ ಅಲ್ಲಿ ಏನಾಗುತ್ತೆ ನಮಗೆ ಜನರ ಅವಶ್ಯಕತೆ ಇರುತ್ತೆ ಆವಾಗ ನಾವು ನೀವು ಹೋಮ್ ಗಾರ್ಡ್ ಆಗಿ ರಿಜಿಸ್ಟರ್ ಆಗಿದ್ರೆ ನೀವು ಆ ಟೈಮಲ್ಲಿ ಬಂದು ನಿಮ್ಮ ಸಮಾಜಕ್ಕೆ ನಿಮ್ಮದೇ ಆದಂತ ಒಂದು ರೀತಿಯ ಕೊಡುಗೆ ನೀಡುವಂಥದ್ದು ಈಗ ಇಲ್ಲ ನೆಕ್ಸ್ಟ್ ಇಲೆಕ್ಷನ್ ಬರುತ್ತೆ ಹೋಮ್ ಗಾರ್ಡ್ಗಳು ಅಗತ್ಯ ಯಾವುದೇ ನೀವು ಫುಲ್ ಟೈಮ್ ಆಗಿ ನೀವು ಹೋಮ್ ಗಾರ್ಡ್ ಇಲಾಖೆಗೆ ಸೇರಿ ಬಂದು ಆಫೀಸಲ್ಲಿ ಕೂತ್ಕೊಳ್ಳಿ ಇಂಥ ಕಡೆ ಕೂರಿ ಅಂತ ನಾವು ಹೇಳಲ್ಲ ನೀವು ಹೋಮ್ ಗಾರ್ಡ್ ಆಗಿ ರಿಜಿಸ್ಟರ್ ಮಾಡಿಕೊಳ್ಳಿ ನಮಗೆ ಅಗತ್ಯ ಬಿದ್ದಾಗ 2 ದಿವಸ 3 ದಿವಸ ನಾವು ಡ್ಯೂಟಿಗೆ ಕರೆತೇವೆ ಆವಾಗ ನೀವು ತಿಂಗಳಲ್ಲಿ 1 ದಿವಸ 2 ದಿವಸ ನೀವು ದೇಶಕ್ಕಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲೋ ಖಂಡಿತವಾಗಿ ಕೊಡಬಹುದು ಇಡೀ ನೀವು ದಿನಕ್ಕೆ 8 ಗಂಟೆಗಳ ಕಾಲ 365 ದಿವಸನ ಕೊಡಿ ಅಂತ ನಾವು ಹೇಳಲ್ಲ ಅಗತ್ಯ ಬಿದ್ದಾಗ ಹೋಮ್ ಗಾರ್ಡ್ ಈಗ ಇಲೆಕ್ಷನ್ ಬಂದಾಗ ಹೆಚ್ಚಿನ ಹೋಮ್ ಗಾರ್ಡ್ಗಳ ಅವಶ್ಯಕತೆ ಇರ್ತದೆ ಈ ರೀತಿ ತುರ್ತು ಅಗತ್ಯದ ಸಂದರ್ಭಗಳಲ್ಲಿ ನೀವು ಹೋಮ್ ಗಾರ್ಡ್ ಆಗಿ ರಿಜಿಸ್ಟರ್ ಆಗಿದ್ರೆ ನೀವು ಕಾಕಿ ಯೂನಿಫಾರ್ಮ್ ಹಾಕೊಂಡು ಖಂಡಿತವಾಗಿ ಸಹ ನೀವು ದೇಶಕ್ಕಾಗಿ ಖಂಡಿತವಾಗಿ ನಿಮ್ಮಿಂದ ಆದಂತ ಅವಳಿಲ್ಲ ಸೇವೆಯನ್ನು ಖಂಡಿತವಾಗಿ ಕೊಡುವಂತದ್ದು ಕೊಡಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಮಂಗಳೂರು ವ್ಯಾಪ್ತಿಯಲ್ಲಿ ನೀವು 1000 ಕಮಾಂಡೆಂಟ್ಗಳು ಈಗ ಇದ್ದಾರೆ ಅಂತ ಇದು ನಿಮ್ಮ ಹೋಮ್ ಗಾರ್ಡ್ಗಳು ಇದ್ದಾರೆ ಅಂತ ಹೇಳ್ತೀರಿ ಸೊ ಒಂದು 1000 ಜನರಿಗೂ ನೀವು ಫುಲ್ ಟೈಮ್ ಕೆಲಸವನ್ನು ಕೊಡ್ತಾ ಇದ್ದೀರಾ ಈಗ 1000 ಜನರಲ್ಲಿ 600 ಮಂದಿ ಫುಲ್ ಟೈಮ್ ಕೆಲಸದಲ್ಲಿ ಇದ್ದಾರೆ ಕಮಿಷನ್ ರೇಟ್ ವ್ಯಾಪ್ತಿಯಲ್ಲಿ 150 ಮಂದಿ ಇದ್ದಾರೆ ಒಂದು 200 ಮಂದಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಮತ್ತೆ ದೇವಸ್ಥಾನಗಳಲ್ಲಿ ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಈಗ ತಾನೆ ಹೇಳಿದ ಅಬಕಾರಿ ಇಲಾಖೆ ಮೈನ್ಸ್ ಇಲಾಖೆಗಳಲ್ಲಿ ಕಾರಾಗೃಹದಲ್ಲಿ ರೈಲ್ವೆ ಪೊಲೀಸ್ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಹೋಮ್ ಗೃಹ ರಕ್ಷಕರು 500 ರಿಂದ 600 ಮಂದಿ ಕಾಯಂ ಕೆಲಸ ಮಾಡ್ತಾ ಇದ್ದಾರೆ ಉಳಿದವರನ್ನ ನಾವು ರಿಸರ್ವ್ ಆಗಿ ಇಟ್ಟಿದ್ದೀವಿ ರಿಸರ್ವ್ ಅಂದ್ರೆ ಈಗ ಏನೋ ಗಲಭೆ ಆಯಿತು ಕೋಮ ಗಲಭೆ ಆಯಿತು ಅಥವಾ ಇನ್ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಆಂಟಿಸಿಪೇಟ್ ಯಾವುದಾದ್ರೂ ಒಂದು ರ್ಯಾಲಿ ನಡೆಯಿತು ಆವಾಗ ಪೊಲೀಸ್ ಇಲಾಖೆಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮ್ಯಾನ್ ಪವರ್ ಖಂಡಿತವಾಗಿ ಬೇಕಾಗುತ್ತೆ ಆವಾಗ ನಮ್ಮನ್ನು ಕೇಳಿದಾಗ ನಾವು ರಿಸರ್ವ್ ಆಗಿ ಇರ್ತೀವಿ ಅವರನ್ನ ನಾವು ಕೊಡ್ತೇವೆ ಆ ರೀತಿ ನಮ್ಮ ಹೋಮ್ ಗಾರ್ಡ್ಗಳು ಸಮಾಜಕ್ಕೆ ತಮ್ಮಿಂದೇ ಆದ ಒಂದು ಸೇವೆಯನ್ನು ಕೊಡ್ತಾರೆ ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕಾಕಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋದನ್ನು ನಡೀತಾ ಇದೆ ವ್ಯವಸ್ಥೆ ನಡೀತಾ ಇದೆ 1000 ಹೋಮ್ ಗಾರ್ಡ್ನಲ್ಲಿ ಆಲ್ಮೋಸ್ಟ್ 930 ಹೋಮ್ ಗಾರ್ಡ್ಗಳು ಈಗ ರಿಜಿಸ್ಟರ್ಡ್ ಹೋಮ್ ಗಾರ್ಡ್ಗಳು ನಮ್ಮಲ್ಲಿದ್ದಾರೆ ಇನ್ನೊಂದು 100 ಹೋಮ್ ಗಾರ್ಡ್ಗಳಷ್ಟು ವೇಕೆನ್ಸಿ ಇದೆ ಸೊ ನಾನು ವೀಕ್ಷಕರಲ್ಲಿ ಕೇಳೋದಿಷ್ಟೇ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನೀವು ಯಾವುದೇ ವೃತ್ತಿಯಲ್ಲಿರಲಿ ಯಾವುದೇ ಪ್ರವೃತ್ತಿಯಲ್ಲಿರಲಿ ನಾವು ನಿಮ್ಮಿಂದ ನಿರೀಕ್ಷಿಸೋದು ಇಷ್ಟೇ ನಿಮ್ಮಿಂದ ದೇಶಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕಂತಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಅಗತ್ಯ ಬಿದ್ದಾಗ ಕೈ ಜೋಡಿಸಿ ದೇಶಕ್ಕಾಗಿ ಏನಾದರೂ ಒಂದು ಸೇವೆ ಮಾಡೋಣ ಅಂತ ಹೇಳಿ ನಾವು ವೀಕ್ಷಕರ ಹತ್ರ ಕೇಳ್ಕೊಳ್ತಾ ಇರೋದು ಸೊ ದೇಶಕ್ಕಾಗಿ ಅಂತ ಹೇಳ್ತಾ ಇದ್ದೀರಿ ನೀವು ಅಂದ್ರೆ ಮತ್ತೆ ಸರ್ ಏನು ದೇಶಕ್ಕಾಗಿ ಬಂದು ನಾನು ಬೇರೆ ಕಡೆ ನಾನು ಏನೇ ಇದ್ಕೊಂಡು ಮಾಡಬಹುದು ಸೊ ಹೋಮ್ ಗಾರ್ಡ್ಗೆ ಸೇರಿದ್ರಿಂದ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಇದು ಅದೇ ನೀವು ಹೇಳಿದ ಹಾಗೆ ಬೇರೆ ಫೀಲ್ಡ್ಗಳಲ್ಲಿ ಸಹ ಮಾಡಬಹುದು ಟೀಚರ್ಸ್ ಮಾಡಬಹುದು ನರ್ಸಸ್ ಮಾಡಬಹುದು ಪ್ರತಿ ಮನುಷ್ಯ ಮಾಡಬಹುದು ಅದಕ್ಕೆ ದೊಡ್ಡವನು ಸಣ್ಣವನು ಎಜುಕೇಶನ್ ಅದೆಲ್ಲ ಏನಿಲ್ಲ
ತನ್ನ ತನ್ನ ಕೆಪಾಸಿಟಿಯಲ್ಲಿ ಒಂದು ಸಹಾಯ ಮಾಡುವುದೇ ದೇಶ ಸೇವೆ ಅದು. ಇದರಲ್ಲಿ ಇದು ಸ್ವಲ್ಪ ಆರ್ಗನೈಸ್ಡ್ ಎಫೆಕ್ಟ್ ಇರ್ತದೆ. ಮೇನ್ಲಿ ಬೇಸಿಕಲಿ ಸಪೋರ್ಟ್ ಟು ದಿ ಗವರ್ಮೆಂಟ್ ಇದು. ಗವರ್ಮೆಂಟ್ ಇದು ಬಹಳ ಸ್ಟ್ರೆಸ್ ಕಡಿಮೆ ಮಾಡ್ತದೆ. ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಬ್ಬಂದಿಗಳ ಅಭಾವ ಇದ್ದಾಗ ಸಪ್ಲಿಮೆಂಟ್ ಆಕ್ಸಿಲರಿ ಪೊಲೀಸ್ ಫೋರ್ಸ್ ಅಂತ ಇದು. ಇದು ಇದಕ್ಕೆ ಟ್ರೈನಿಂಗ್ ಆಗಬೇಕು. ಸೊ ಏನೋ ಒಂದು ಎರಡು ಅವ್ರದ್ದು ಸಹ ದೇಶ ಸೇವೆ. ಇದು ಸ್ವಲ್ಪ ಗೌರ್ಮೆಂಟಿಗೆ ಸಪೋರ್ಟ್ ಮಾಡುವಂಥದ್ದು. ಆ ರೀತಿಯಲ್ಲಿ ದೇಶ ಸೇವೆ ಮಾಡ್ತೇನೆ. ಸೊ ಓಕೆ ಸರ್, ಅಂದರೆ ಈಗ ನಾನು ಈ ರಿಕ್ರೂಟ್ಮೆಂಟ್ ಮಾಡುವಾಗ ಯಾವ ಸಂದರ್ಭದಲ್ಲಿ ನಿಮ್ಮನ್ನು ಸಂಪರ್ಕ, ಅಂದರೆ ನೀವು ಅಪ್ಲಿಕೇಶನ್ ತೊಗೊಂಡಿರ್ತೀರಿ ಬಟ್ ನೀವು ಇದೇ ಸಂದರ್ಭದಲ್ಲಿ ಕರೆಯುವಂಥದ್ದು ಅಥವಾ ಈ ಮಕ್ಕಳಿಗೆ ಅಥವಾ ಈ ಮುಂದಿನ ಜನರೇಷನ್ಗೆ ಇದರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅಂತ ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ ಅಂತ ನೋಡಿ. ರಿಕ್ರೂಟ್ಮೆಂಟ್ ಅನ್ನುವಂಥದ್ದು ವರ್ಷದಲ್ಲಿ ನಾವು 4 ಬಾರಿ ಮಾಡ್ತೇವೆ. ಈಗ ಏನಾಗ್ತದೆ ಅಂದರೆ ಪ್ರತಿ 3 ವರ್ಷಗಳಿಗೊಮ್ಮೆ ಒಬ್ಬ ಹೋಮ್ಗಾರ್ಡ್ ಆಗಿ ಜಾಯ್ನ್ ಆದಮೇಲೆ ಅವ್ರನ್ನ ರಿನಿವಲ್ ಮಾಡಬೇಕಾಗತ್ತೆ. ಈಗ ಕಾರಣಾಂತರಗಳಿಂದ ಒಬ್ಬ ಹೋಮ್ಗಾರ್ಡ್ ಜಾಯ್ನ್ ಆದಮೇಲೆ ಕೆಲವರು 20-30 ವರ್ಷದಿಂದ ನಮ್ಮೊಟ್ಟಿಗಿದ್ದವರು ಇದ್ದಾರೆ, ಕೆಲವರು ವಿದೇಶಕ್ಕೆ ತೆರಳಿರ್ತಾರೆ. ಈಗ ವೃತ್ತಿಯಲ್ಲಿ ಅವರು ಎಜುಕೇಷನ್ ಆಗಿ ಕೆಲಸ ಹುಡುಕ್ತಾ ಇರುವಾಗ ಹೋಮ್ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 325 ರೂಪಾಯಿಗೆ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಏನಿಲ್ಲ. ಸೊ ಅವ್ರು ಏನಾಗ್ತಾರೆ, ಬೇರೆ ಕೆಲಸ, ಒಳ್ಳೆ ಕೆಲಸ ಸಿಕ್ಕಿದಾಗ ನಾವು ಎಲ್ಲ ನಮ್ಮ ಜೊತೆನೇ ಇರಿ ಅಂತ ನಾವು ಹೇಳಲ್ಲ. ಇದು ಹೆಚ್ಚಿನ ಅವಕಾಶಗಳು ಸಿಕ್ಕಿದಾಗ ಜನರು ಬೇರೆ ಕಡೆ ಕೆಲಸವನ್ನು ಹುಡುಕೊಂಡು ಹೋಗ್ತಾರೆ. ಒಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಮಂಗಳೂರಿಂದ ಕಿರಿಬಾಟ್ ಅಂತ. ಹಾ ಹೇಳಿ ಹೇಳಿ. ಗೌರಿಂದ ಮಾತಾಡ್ತಿದ್ದೆ. ಸರಿ, ನನ್ನ ಬಿಟ್ಟು ಆಟೋ ರಿಕ್ಷಾ ಡ್ರೈವರು. ಹಾ, ರೋಪ ಅವರತ್ತ ಮಾತಾಡ್ಬೇಕಿತ್ತು. ಸರಿ ಹೇಳಿ. ಅವರು ಟ್ರಾಫಿಕ್ ಅಲ್ಲಿ ಇರುವಾಗ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ಮಾರ್ಕೆಟ್ ರೋಡ್ ಅಲ್ಲಿ ಅವರಿಗೆ ಡ್ಯೂಟಿ ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಾರೆ. ಮತ್ತೆ ಬ್ಲಾಕ್ ಇದ್ರೆ ಅವರಿದ್ರೆ ನಮ್ಗೆ ಟೆನ್ಷನ್ ಇಲ್ಲ, ಯಾಕೆಂದ್ರೆ ಅವರು ಅಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರಿಗೆ ನಮ್ಮ ಆಟೋ ರಿಕ್ಷಾದ ಪರವಾಗಿ ಧನ್ಯವಾದವನ್ನು ನಾವು ಅರ್ಪಿಸುತ್ತೇವೆ. ಹೋಮ್ಗಾರ್ಡ್ಸ್ ಇರೋ ವಿಷಯದಲ್ಲಿ ಏನ್ ಹೇಳ್ತೀರಿ ಸರ್? ಹೋಮ್ಗಾರ್ಡ್ ನಿಜವಾಗ್ಲೂ ಅವರು ಒಳ್ಳೆ ಡ್ಯೂಟಿ ಮಾಡ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನವನ್ನು ನಾವು ಸಲ್ಲಿಸುತ್ತೇವೆ. ಅವರು ಎಲ್ಲಿ ಯಾರು ಅವರ ಹೋಮ್ ಗಾರ್ಡ್ ಅವರಿಗೆ ಟ್ರಾಫಿಕ್ ಡ್ಯೂಟಿ ಮಾಡ್ತಾರೆ, ಅವರು ಒಳ್ಳೆ ತರದಿಂದ ಮಾಡ್ತಿದ್ದಾರೆ. ಅವರಿಗೆ ಇವಾಗ ಯಾರು ಗಾಡಿಯವರು ತುಂಬಾ ಜನ ರೆಸ್ಪೆಕ್ಟ್ ಕೊಡುದಿಲ್ಲ, ನಾವು ನೋಡ್ತಾ ಇರ್ತೇವೆ. ಒಮ್ಮೊಮ್ಮೆ ನಾವು ಸಹ ಅವರ ಒಟ್ಟಿಗೆ ಸಹಕಾರ ಸಹ ಮಾಡ್ತಿದ್ದೇವೆ. ನಿಜವಾಗ್ಲೂ ಅವರು ಹೋಮ್ ಗಾರ್ಡ್ಸ್ಗೆ ಹೆಸಪ್ ಅವರು ನಿಜವಾಗ್ಲೂ ರೋಪ ಅವರೇ. ಸರಿ, ಓಕೆ. ಸೊ ಅದರ ಜೊತೆಯಲ್ಲಿ ನೀವು ಹೋಮ್ ಗಾರ್ಡ್ ಅಥವಾ ನಿಮ್ಮಂತಹ ಯುವಕರು ನಾನು ಅಂದ್ರೆ ಇವರಿಗೆ ಯಾರು ಕರೆ ಮಾಡಿದ್ದಾರೆ ಮತ್ತೆ ಅವರಿಗೆ ಕರೆ ಮಾಡುವ ಆಸಕ್ತಿ ಇರುವವರಿಗೆ ಅಥವಾ ಅದನ್ನ ನೋಡ್ತಾ ಇರೋರಿಗೆ ಒಂದು ರಿಕ್ವೆಸ್ಟ್ ಅಂದ್ರೆ ನಿಮ್ಮ ಪರವಾಗಿ ಕೂಡ ಹೇಳ್ತಾನೆ, ನೀವು ಯಾಕೆ ಹೋಮ್ ಗಾರ್ಡ್ಗೆ ಸೇರಿ ರೌಫರ್ ಅಂತ ಸೇವೆಯನ್ನು ಮಾಡಬಾರ್ದು? ಅವರು ವರ್ಷವಿಡೀ ಮಾಡ್ತಾ ಇದ್ದಾರೆ, ಯಾಕೆ ನೀವು ಒಂದು ದಿನ ನಾನು ಮೀಸಲಿಡ್ತೇನೆ ಅಂತ ಅನ್ಸ್ಕೊಳ್ಬಾರ್ದು ಅನ್ನೋಂಥದ್ದು, ರೌಫ್ ನಿಮಗೆ ಪ್ರೇರಣೆ ಯಾಕೆ ಆಗಬಾರ್ದು ಅನ್ನೋಂತ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೆ. ಓಕೆ, ರೌಫ್ ಈಗ ತಾನೇ ಅವರು ಹೇಳಿದ ವೀಕ್ಷಕರು ಹೇಳಿದ ಹಾಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೋಮ್ಗಾರ್ಡ್ ಇಲಾಖೆ ಒಂದು ರೋಲ್ ಮಾಡೆಲ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳು. ಹಾಗೆ ಮಂಗಳೂರಿನ ರಿಕ್ಷಾ ಚಾಲಕರ ಸಂಘದವರೇ ನೋಡಿ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ನಮಗೆ ಇಂಥವ್ರು ಇವರೇ ಪ್ರೇರಣೆ. ಇಂಥವರಿಂದ ಕಲಿತು ಇನ್ನಷ್ಟು ಹೋಮ್ಗಾರ್ಡ್ಗಳು ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಓಕೆ ಸರ್, ನಾವು ನಮ್ಮ ಸಮಯ ಕೂಡ ಇದೇ ಸಮಯದಲ್ಲಿ ಮುಗಿತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಮುರಳಿ ಮೋಹನ್ ಚೋಂತಾರು, ಹಾಗೆ ಡಾಕ್ಟರ್ ಬಿ ಕೆ ಶಿವಪ್ರಸಾದ್, ಹಾಗೆ ಜೆ ಅಬ್ದುಲ್ ರೌಫ್, ಸೊ ಮೂವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಇಲ್ಲಿಗೆ ನಮ್ಮ ಸಮಾಜ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.